ನಮಸ್ತೆ ಅಣ್ಣ, ಹೇಗಿದ್ದೀರಾ? ಆರಾಮಣ್ಣ? ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಹೆಸರು? ದೀಪ್ತಿ ಅಂತ, ಬಳ್ಳಾರಿ. ದೀಪ್ತಿ, ಇದೇ ಫಸ್ಟ್ ಟೈಮ್ ಫೋನ್ ಮಾಡಿದ್ದಾ? ಹೌದಣ್ಣ, ಇದೇ ಫಸ್ಟ್ ಟೈಮ್. ಅರೆ, ನೀವು ನಗ್ತಾ ಇರಂಗಿದ್ದೀರಾ? ಹೌದಾ? ನಗ್ತಾ ಇದ್ದೀರಾ ನೀವು? ಹೌದಾ? ವೆರಿ ಗುಡ್, ವೆರಿ ಗುಡ್. ಇಲ್ಕ ಸಾಮಾನ್ಯವಾಗಿ ನಾನು ಅಳೋದನ್ನು ನೋಡಿದ್ದೀನಿ, ಹೆಚ್ಚು ನಗೋರನ್ನು ನೋಡಿಲ್ಲ ಇಲ್ಲಿ ಕಾರ್ಯಕ್ರಮದಲ್ಲಿ. ಏನಮ್ಮ, ಇರ್ಲಿ ಇರ್ಲಿ ಇರ್ಲಿ, ನಗು ಅಳುವನ್ನು ನಾವು ನಿರ್ಧಾರ ಮಾಡ್ಲಿಕ್ಕಾಗಲ್ಲ, ಪರಿಸ್ಥಿತಿಗಳು ನಿರ್ಧಾರ ಮಾಡ್ತವೆ. ಹೌದಲ್ವಾ? ಆದರೆ ಅದ್ಭುತ ಅದ್ಭುತ, ಒಳ್ಳೇದಾಗ್ಲಿ. ಏನು ಮಾಡ್ಕೊಂಡಿರೋದಮ್ಮ? ನಾ ರೆಡಿಮೇಡ್ ಶಾಪಲ್ಲಿ ಜಾಬ್ ಮಾಡ್ತೀನಿ. ಓಕೆ, ಎಷ್ಟು ವರ್ಷ ನಿಮಗೆ? ನನಗೆ 30 ಅಣ್ಣ. 30? ಅಪ್ಪ ಅಮ್ಮ? ಅಪ್ಪ ನಾ ಚಿಕ್ಕವರಿದ್ದಾಗೆ ತೀರ್ಕೊಂಡ್ರು, ನಮ್ಗೆ ಅಪ್ಪ ನೆನಪು ಇಲ್ಲ. ಅಮ್ಮ ಇದ್ದಾರೆ 75 ವರ್ಷ, ನಾನೇ ನೋಡ್ಕೊಳ್ತಾ ಇದ್ದೀನಿ ಅವ್ರನ್ನ. ಹೇಳ್ತಾಯಿ, ಯಾವ ಮಾತನ್ನು ಹಂಚ್ಕೊಳ್ಬೇಕು? ಒನ್ ಇಯರ್ ಆಯ್ತಣ್ಣ ನನ್ನ ಮದುವೆ ಆಗಿದ್ದು. 3 ತಿಂಗಳಿಗೆ, 1 ತಿಂಗಳ ಚೆನ್ನಾಗಿದ್ವಿ. ಏನಮ್ಮ? ಮದುವೆ ಆಗಿ 1 ತಿಂಗಳ ಚೆನ್ನಾಗಿದ್ವಿ ಅಣ್ಣ. ಎಷ್ಟು ತಿಂಗಳ, ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 1 ಇಯರ್ ಅಣ್ಣ. ಒಂದು ವರ್ಷ ಲಾಕ್ಡೌನ್ ಅಲ್ಲಿ ಬಸು ಜಯಂತಿಗೆ ಮದುವೆ ಆಯ್ತು. ಅಂದ್ರೆ ಅಪ್ಪ ಅಮ್ಮನೇ ನೋಡಿ, ಅಮ್ಮನೇ ನೋಡಿ ಮದುವೆ ಮಾಡಿದ? ಅವ್ರು ನೋಡಿ ಮದುವೆ ಮಾಡಿರೋದು. ಎಷ್ಟು ವರ್ಷ ನಿಮಗೆ ಮದುವೆ ಆದಾಗ? 29? ಇಲ್ಲ ಅಣ್ಣ, ಇವಾಗ ಪ್ರೆಸೆಂಟ್ 32, 31. 30ಗೆ ನನ್ನ ಮದುವೆ ಆಗಿದ್ದು. ಯಾಕೆ ಅಷ್ಟೊಂದು ಲೇಟು? ಮನೇಲಿ ಯಾರು ನೋಡ್ಕೊಳ್ಳೋರು ಇದ್ದಿಲ್ಲ ಅಣ್ಣ, ಅಣ್ಣ ರೆಸ್ಪಾನ್ಸ್ ತಗೊಂತಾ ಇದ್ದಿಲ್ಲ. ಅಂದ್ರೆ ಅಣ್ಣ ಇದ್ದಾರೆ? ಅಣ್ಣ ತೀರ್ಕೊಂಡ್ರು 4 ಇಯರ್ಸ್ ಆಯ್ತು. ಏನಾಗಿತ್ತು ಅವ್ರಿಗೆ? ಲಿವರ್ ಕಿಡ್ನಿ ಇದು ಆಗಿತ್ತಲ್ಲ. ಬಟ್ ಅವ್ರು ತೀರ್ಕೊಂಡಾದ್ಮೇಲೆ ಅಮ್ಮನ ಜವಾಬ್ದಾರಿ ಅಥವಾ ಇಡೀ ಮನೆ ಜವಾಬ್ದಾರಿ ನಿಮ್ದೇ ಆಯ್ತು? ಮುಂಚೆಯಿಂದ ಇಡೀ ಜವಾಬ್ದಾರಿ ನಂದಿತ್ತು. ಅಣ್ಣ ಏನು 1 ರೂಪಾಯಿ ಕೊಡ್ತಾ ಇದ್ದಿಲ್ಲ, ಆಟೋ ಓಡಿಸ್ತಾ ಇದ್ರು. ಅಮ್ಮನ ಅಣ್ಣನ ಇಬ್ಬರು ನಾನೇ ನೋಡ್ಕೊಂಡಿದ್ದೀನಿ. ಅಮ್ಮ ತುಂಬಾ ಕಷ್ಟಪಟ್ಟು ಗೋಡೆ ಕೆಲಸ ಎಲ್ಲ ಮಾಡಿ ಸಾಕಿದಾರೆ ಅಣ್ಣ ಇಬ್ಬರು ಮಕ್ಕಳನ್ನ. ಓ ಹೌದಾ? ಅಂದ್ರೆ ತಾಯಿ ಗಾರೆ ಕೆಲಸ ಎಲ್ಲ ಮಾಡ್ತಿದ್ರ? ಅಣ್ಣ ಅದು ಮಾಡಿ ನಮ್ಮನ್ನ ಸಾಕಿರೋದು ನಮ್ಮ ತಾಯಿ. ಹೇಳಮ್ಮ. ಅದು ಮಾಡೇ ಸಾಕಿದ್ರು. ಅವರು ಬಂದು ನೋಡ್ಕೊಂಡು ಇಲ್ಲೇ ಬಳ್ಳಾರಿ ಹೊಸಪೇಟೆ ನನ್ ಕೊಟ್ಟಿರೋದು. ನಾವು ಕುರುಬರು, ಅವ್ರು ದಿಗಂಬರ್ ಜೈನರು. ಮಾಡ್ಕೊಂಡ್ ತಿನ್ನ ಹುಡುಗಿ ಆದ್ರೆ ಪರವಾಗಿಲ್ಲ ಬಿಡು, ನಮ್ಗೆ ಚೆನ್ನಾಗಿದ್ರೆ ಸಾಕು, ಮುಕ್ಕೊಂಡ್ ತಿನ್ನೋಳಿದ್ರೆ ಅಂತೇಳಿ. ಅಂದ್ರೆ ನೀವು ಜೈನ್ರ? ಅವ್ರು ಜೈನರು, ನೀವು ಕುರುಬರು? ಕುರುಬರು. ನಾವ್ ಹೇಳಿದೀವಿ ನಮ್ಮ ಅಣ್ಣ ಈ ತರ ಇಂಟರ್ ಕ್ಯಾಸ್ಟ್ ಮದ್ವೆ ಮಾಡ್ಕೊಂಡಿದ್ರು ಅಂತ ಹೇಳಿ ಹೇಳಿದೀನಿ. ಹೇಳಿದ್ರ ಸರಿ ಬಿಡು, ನಮ್ಗೆ ನಿಮ್ ಅಣ್ಣಂದ ಏನೋ ತೊಂದ್ರೆ ಇಲ್ಲ, ಅವ್ರು ಇಲ್ಲ ಅಲ್ಲ ಅದಕ್ಕೆ ಏನ್ ತೊಂದ್ರೆ ಇಲ್ಲ ಅಂತೇಳಿ ಮದ್ವೆ ಅವರೇ ಮಾಡ್ಕೊಂಡ್ರು. ನಾವು ಬರೀ ಒಂದ್ 10,000 ಒಂದ್ ತಾಳಿಗೆ ಬಟ್ಟೆಗೆ ಮಾತ್ರ ಕೊಟ್ಟಿದ್ದೀವಿ. ಈ ಸಂಬಂಧ ತಂದವ್ರು ಯಾರು? ಅವ್ರು ಹೊಸಪೇಟೆಯಲ್ಲಿ ಇರೋ ಬ್ರೋಕರ್ ಅಣ್ಣ. ಸರಿ ಅಂತೇಳಿ ಮದ್ವೆ ಮಾಡ್ಕೊಂಡ್ರು. ಮದ್ವೆ ಮಾಡ್ಕೊಂಡ ನಂತರ 1 ತಿಂಗಳ ಮಾತ್ರ ಚೆನ್ನಾಗಿದ್ವಿ ಅಣ್ಣ. ನಮ್ಮ ಮನೆಯಲ್ಲೇ ಒಂದು 15 ದಿವಸ ಇದ್ದೀವಿ. 15 ದಿವಸ ಇದ್ವಿ. ಮದ್ವೆ ಮಾಡ್ಕೊಂಡ್ಮೇಲೆ 1 ತಿಂಗಳ ಚೆನ್ನಾಗಿದ್ವಿ. 1 ತಿಂಗಳ ನಂತರ ಇನ್ನ ಅವ್ರ ಮನೆಯಲ್ಲಿ ತುಂಬಾ ಅವ್ರ ಅಮ್ಮನ ಟಾರ್ಚರ್ ಜಾಸ್ತಿ. ಯಾವ ತರ? ತಟ್ಟೆನಲ್ಲಿ ಟಿಫನ್ ಹಾಕೊಂಡ್ರೆ ಆಯ್ತೇನೆ ಆಯ್ತೇನೆ ಅನ್ನೋದು. ಸ್ನಾನಕ್ಕೆ ಒಂದು 10 ನಿಮಿಷ ಹೋಗಿ ಬಂದ್ರೆ ನೀನೇಂತಿ 2 ತಾಸು ಸ್ನಾನಕ್ಕೆ ಹೋಗ್ತಾಳೆ ಅಂತ ಹೇಳೋದು. ಪ್ರತಿ ಒಂದಕ್ಕೂ ಹೆಸರಿಡೋದಣ್ಣ. ತರಕಾರಿ ಹೆಚ್ಚಿದ್ರು ಹೆಸರಿಡ್ತಾರೆ, ಅಡಿಗೆ ಮಾಡಿದ್ರು ಹೆಸರಿಡ್ತಾರೆ, ಕಸ ಗೂಡ್ಸಿದ್ರೆ ಹೆಸರಿಡ್ತಾರೆ, ಪಾತ್ರೆ ತೊಡ ಪ್ರತಿ ಒಂದಕ್ಕೂ. ಅಂದ್ರೆ ಮೊದಲಿನಿಂದಲೂ ಹಾಗೇನ ಅಥವಾ ನೀವು ಮದುವೆ ಆಗೋದು ಅವ್ರಿಗೆ ಇಷ್ಟ ಇರ್ಲಿಲ್ವಾ? ಅದೇನೋ ಗೊತ್ತಿಲ್ಲ ಅಣ್ಣ. ನಮ್ಮ ಮನೆಯವ್ರಂದ್ರು ಸೊ ನಮ್ಮ ಮನೆಯಲ್ಲಿ ಯಾರಿಗೂ ಇಷ್ಟ ಇದ್ದಿಲ್ಲ, ನಾನು ಒಪ್ಕೊಂಡೆ ಅಂತೇಳಿ ಮದ್ವೆ ಆದ ನನ್ನ ಹತ್ರ ಹೇಳಿದ್ರು. ಅದಕ್ಕೆ ನಾ ಮುಂಚೆ ಹೇಳಿಲ್ಲ. ಬಟ್ ನಿಮ್ಮ ಕಡೆ ಹಿರಿಯರು ಅಂದಾಗ ಅವ್ರ ಮನೆಯವ್ರಿಗೆ ಇಷ್ಟನಾ ಇಲ್ವಾ ಅಂತ ಅದ್ರ ಬಗ್ಗೆ ಏನು ಮಾತಾಡಿರ್ಲಿಲ್ವಾ ನಿಮ್ಮ ಕಡೆಯವರು? ನಮ್ಮ ಅಂಕಲ್ ಹೋಗಿ ಅವ್ರ ಮನೆ ನೋಡ್ಬಿಟ್ಟು ಮನೇನ್ ಚೆನ್ನಾಗಿದೆ ಅಮ್ಮದಿತ್ತು, ಬಟ್ ಅವ್ರು ನೋಡಿದ್ರೆ ತುಂಬಾ ರಫ್ ಆಗಿದ್ದಾರೆ. ನಿಮ್ಮ ಅತ್ತೆ ನೋಡಿದ್ರೆ ನೋಡಿದ್ರೆ ಹಂಗ ಅನಿಸ್ತಾ ಇದಾರೆ, ಮತ್ತೆ ಹೆಂಗ್ ನೋಡ್ಕಂತಾರ ಗೊತ್ತಿಲ್ಲ ಮಾತ್ ಹೇಳಿದ್ರು. ಮನೆ ಅಂಕಲ್ ಒಂದೇ ನೋಡ್ಕಂದ್ರು, ಅಕ್ಕಪಕ್ಕ ಯಾರನ್ನ ವಿಚಾರಿಸಿಲ್ಲ ನಮ್ಮ ಅಂಕಲ್. ನಮ್ಗೆ ಮದ್ವೆ ಆದ ನಂತರ 1 ತಿಂಗಳ ಚೆನ್ನಾಗಿದ್ವಿ. 1 ತಿಂಗಳ ನಂತರ ಹೆಣ್ಮಗಳು ಅನ್ನೋದು ಅತ್ತಿಗೆ ಏನಾದ್ರೂ ಬಾಯಿ ಬಿಚ್ಚಿ ಮಾತಾಡಿದ್ರೆ ಫಸ್ಟ್ ವರ ಕಳಿಸ್ಬಿಡು. ಅಂದ್ರೆ ಅತ್ತೆ ಅಂತಿದ್ದ ಅತ್ತಿಗೆ? ಅತ್ತಿಗೆ
ನಮ್ಮ ಹೆಣ್ಮಗಳು, ನಮ್ಮ ಮನೆಯವರು ತಂಗಿ, ಅದೇನಾದ್ರು ಮಾತಾಡಿದ್ರೆ ಹೊರಗೆ ಕಳಿಸ್ಬಿಡು, ಪದೇ ಪದೇ ಅದೇ ಮಾತನ್ನೋಳು. ಜೊಮ್ಯಾಟೊ ಡೆಲಿವರಿ ಬಾಯ್ ಕೆಲಸ ಮಾಡ್ತಾರೆ ನಮ್ಮ ಮನೆಯವರು, 5th class ಓದಿರೋದು. ನೈಟ್ ಡೈಲಿ 12 ಗಂಟೆಗೆ ನಾವು ಮಲ್ಕೊಂಡ್ರೆ ಮತ್ತೆ ಬೆಳಿಗ್ಗೆ 5-6 ಗಂಟೆಗೆಲ್ಲ ಎದ್ದು ಬಿಡ್ಬೇಕು. ಯಾವ್ದಾದ್ರೂ ಒಂದ್ ಕೆಲ್ಸ ಹೇಳ್ತಾನೆ ಇರ್ತಾರೆ ಮಧ್ಯಾಹ್ನ ಕೂಡ, ರೆಸ್ಟ್ ತಗೊಳಕ್ ಬಿಡಲ್ಲ ನಮ್ಮ ಅತ್ತೆ. ಏನೋ ಒಂದು ಚುಚ್ಚು ಮಾತಂತ ಇರ್ತಾರೆ. ನಾನು ಸೆನ್ಸಿಟಿವ್ ಆಗಿ ಬೆಳ್ಕೊಂಡಿದ್ದೀನಿ, ಅದನ್ನ ಸಹಿಸ್ಕೊಳಕ್ ನನ್ನ ಕೈಯಿಂದ ಆಗ್ಲಿಲ್ಲ. ಅಳ್ತಾ ಇದ್ದೆ ನಾನು ನನ್ನ ಪಾಡಗ್. ನಾನು ನಮ್ಮ ಮನೆಯವರು ಫುಲ್ ಅವ್ರ ತಾಯಿ ಅವ್ರ ತಂಗಿ ಕಡೆ ಕುಂದ್ರ ಕುಂದಿರ್ತಾರೆ, ನಿಂದ್ರಂದ್ರೆ ನಿಂದಿರ್ತಾರೆ. ಅರ್ಥ ಆಗ್ಲಿಲ್ಲ ಅವ್ರು ಕಂಪ್ಲೀಟ್ ಅವ್ರ ಕಡೆನೆ, ನಮ್ಮ ಅವ್ರ ತಾಯಿ ತಂಗಿ ಕಡೆನೆ ನಮ್ಮ ಮನೆಯವರು. ಅವ್ರ ತಾಯಿ ಏನನ್ನ ಸೊಸೆನ ವರಸ್ಟಾಗಿ ಬೈಲಿ, ಏನನ್ನ ಬೊಡಿಲಿ, ಏನನ್ನ ಮಾಡ್ಲಿ, ಎದಕ್ ಮಾಡಿದೀರಿ ಅಂತ ಕೇಳೋದಿಲ್ಲ. ಕಂಪ್ಲೀಟ್ ಆಗಿ ಆ ತರ ಇದಾರೆ. ಆಷಾಢಕ್ಕಂತೇಳಿ ನನ್ನ ಕರ್ಕೊಂಬಂದು ಬಿಟ್ರು ಇಲ್ಲಿ. ನಮ್ಮನೆಯವರು ಬಿಟ್ ನಂತರ ಫೋನ್ ಮಾಡಿದ್ರು ಒಂದ್ ದಿವಸ, ನನ್ ಗುರು ಪೌರ್ಣಮಿಗೆ ಫೋನ್ ಮಾಡಿದ್ರು. ಯಾರು? ನಮ್ಮನೆಯವರು. ಓಕೆ. ಗುರು ಪೌರ್ಣಮಿಗೆ ಫೋನ್ ಮಾಡಿ, ಶಿವಮೊಗ್ಗದಲ್ಲಿ ಒಬ್ಳು ಹುಡುಗಿ ಇದ್ದಾಳೆ, ಚೆನ್ನಾಗಿ ನೋಡ್ಕೊಂತಾಳೆ, ನನಗೆ ನೀನ್ ಹ್ಞೂ ಅಂದ್ರೆ ನನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಂದ್ರು. ಅದೆಲ್ಲ ನನ್ನನ್ನು ಕೇಳ್ಬಿಡಿ, ದೊಡ್ಡವ್ರು ಇದಾರೆ ನಿಮ್ ತಾಯಿ, ನಿಮ್ ತಾಯಿ ಹ್ಞೂ ಅಂದ್ರೆ ಕರ್ಕೊಂಡ್ ಬಂದ್ಕೊಳ್ಳಿ ಅಂತ ಹೇಳಿದ್ದೆ. ನಾನು ಯಾರನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ? ಇನ್ನೊಬ್ಳು ಇದ್ದಾಳೆ, ಅವಳು ನನ್ನನ್ನು ಚೆನ್ನಾಗಿ ನೋಡ್ಕೊಂತಾಳೆ, ಶಿವಮೊಗ್ಗದಲ್ಲಿ ಇದ್ದಾಳೆ, ನಾನು ತಂದು ಇಟ್ಕೊಂತೀನಿ ಅಂತ ಹೇಳಿದ್ರು. ಅಂದ್ರೆ ನಿಮ್ಮನ್ನೇ ಕೇಳಿದ? ಹಾ, ನನ್ನನ್ನೇ ಕೇಳಿದ್ರು ಡೈರೆಕ್ಟ್. ನಮ್ಮನ್ನ 2 hours ಡಿಸ್ಕಷನ್ ಮಾಡಿದ್ರು ನನ್ನ ಹತ್ರ, ಇಲ್ಲ ನಾನು ಬಿಟ್ಟು ಹೋದ್ ನನ್ನ ಹತ್ರ. ಅಂದ್ರೆ ನಿಮ್ಮನ್ನ ಬಿಟ್ಟು ಹೋಗಿ ಅಂತ? ಇದ್ದಕ್ಕಿದ್ದ ಹಾಗೆ ಬಂದ ನಿರ್ಧಾರನ ಅಥವಾ ಅಂತದೊಂದು ಲಕ್ಷಣ ತುಂಬಾ ದಿನದಿಂದ ಇತ್ತ? ಏನೋ ಗೊತ್ತಿಲ್ಲ ಅಣ್ಣ, ಅವ್ರಿಗೆ ತುಂಬಾ ದಿನದಿಂದ ಇತ್ತು ಏನೋ ಗೊತ್ತಿಲ್ಲ. ನನ್ನ ಹತ್ರ ಅಂತೂ ಏನು ಹೇಳ್ಕೊಂಡಿಲ್ಲ. ನಮ್ಮ ತಾಯಿ ಆಷಾಢ ಕರ್ಕೊಂಡ್ ಬಂದಾಗ, ಏನಪ್ಪ ನನ್ನ ಮಗಳು ಹಿಂಗಾಗ್ಬಿಟ್ಟಿದ್ದಾಳೆ, ಯಾಕೆ ಅಪ್ಪ ನನ್ ನಿನ್ ನಂಬಿಕೆ ಮೇಲೆ ಕಳಿಸಿದ್ದೀನಲ್ಲ, ಚೆನ್ನಾಗಿ ನೋಡ್ಕೊಂತೀನಿ ಅಂತೇಳಿ ಅಂತ ಹೇಳಿದ್ರು ನಮ್ಮ ತಾಯಿ. ನೋಡಿ ನನ್ನ ಮಗಳ ಕಣ್ಣಲ್ಲಿ ನೀರೇ ಬರ್ತಾ ಇದ್ದ, ನನ್ಗೆ ಹಿಂಗಿಂಗ್ ಆಗ್ಬಿಟ್ಟಿದ್ದಾಳೆ ಅಂತ ಹೇಳಿದ್ರು. ಬಟ್ ಅವ್ರ ನಮ್ಮ ಅತ್ತೆ ಅನ್ನ ಮಾತುಗಳಿಗೆ ಊಟ ಹೋಗ್ತಾ ಇದ್ದಿಲ್ಲ ಅಣ್ಣ, ತಿನ್ನೋ ಊಟನೂ ಹೋಗ್ತಾ ಇದ್ದಿಲ್ಲ, ನನಗೆ ಇದು ಆಗ್ತಾ ಇದ್ದಿಲ್ಲ, ಕೆಟ್ಟ ಕೆಟ್ಟದಾಗಿ ಬೈಯೋರು. 4 ಗಂಟೆಗೆ ಒಂದ್ ದಿವಸ ಊಟ ಮಾಡಿದ್ರೆ ವಾಮಿಟ್ ಆದ್ರೆ ಅದಕ್ಕೂ ಡಬಲ್ ಮೀನಿಂಗ್ ತಗೊಂಡು ಮಾತಾಡೋರು, ತುಂಬಾ ಅಂದ್ರೆ ತುಂಬಾ ಮಾತಾಡ್ತಾರೆ. ಅಂದ್ರೆ ತುಂಬಾ ಇದು ಅವ್ರಿಗೆ. ಅಲ್ಲ, ನಿಮ್ಗೆ ನೀವು ವಾಮಿಟ್ ಮಾಡಿದ್ರು ಕೂಡ ಅವ್ರು ಅದನ್ನ ಬೇರೆ ತರ ತಗೊಳೋರು. ಇಂತಹ ನಾಟಕ ಆಡೋರು ಎಷ್ಟು ಜನ ನೋಡಿ ಬಿಟ್ಟಿದ್ದೇನೋ ಅಂತಾರೆ. ಮಗನ್ ಕರ್ಸ್ಬಿಟ್ಟು, ಸಂಜೆ ಕರ್ಸ್ಬಿಟ್ಟು ಇಂತ ನಾಟಕ ಆಡೋರು ಅಲ್ಲೇ ರೂಮಲ್ಲಿ ಮಲ್ಕೊಂಡಿದ್ದೀನಿ, ಬಾಗ್ಲ ಹತ್ರ ನಿಂತು ಮಾತಾಡ್ತಾರೆ, ಇಂತ ನಾಟಕ ಆಡೋರು ಎಷ್ಟು ಜನ ನೋಡಿ ಬಿಟ್ಟಿದ್ದೀನೋ, ಅವಳು ನಾಟಕ ಮಾಡ್ತಾ ಇದ್ದಾಳೆ, ನಿಂತಿದ್ದೇನೋ ಹೋಗಿ ಟ್ಯಾಬ್ಲೆಟ್ ತಂದು ಹಾಕೊಂಡಿದ್ದಾಳೆ ಅಂತ ಮಾತಾಡ್ತಾರೆ. ತುಂಬಾ ಕೆಟ್ಟ ಕೆಟ್ಟದಾಗಿ ಎಲ್ಲ ಮಾತಾಡೋದು. ಅಂದ್ರೆ ಅರ್ಥಾತ್ ಬೇರೆ ಸಂಬಂಧ ಇದೆ ಅಂತ? ಹಾ, ಕ್ಯಾರಿಂಗ್ ಇದ್ರು ಅವಳೇನಾದ್ರೂ ತಂದು ಹಾಕೊಂಡಿದ್ದಾಳೇನೋ ಟ್ಯಾಬ್ಲೆಟ್ ಅನ್ನೋ ತರ ಮಾತಾಡ್ತಾರೆ. ಆಕೆನೆ ಬೇಡ ಅಂತ ಅಂದ್ಕೊಂಡು ಅವ್ರ ಮನ್ಸಲ್ಲಿ ಇವತ್ತೇ ನನ್ಬೇಕು ಅಂದ್ರೆ ಅದನ್ನ ಅಂದ್ಬಿಡ್ತಾರೆ ಅಣ್ಣ. ಸೋತರ್ನ ಬಾಯಿಗೆ ಎಷ್ಟು ಬಂದ್ರೆ ಅಷ್ಟೇ ಬೇವರ್ಸಿ ಮುಂದೆ ಅಂತೋಳೆ ಇಂತೋಳೆ ಬೇಕಾದ ಹೊರಕ್ಷ್ಟು ಮಾತಲ್ಲ. ವೆಲ್, ಈಗ ನೀವು ನಿಮ್ಮ ಮನೆಗೆ ಬಂದ್ರಿ ಅಂಡ್ ನಿಮ್ಮ ತಾಯಿ ಕೇಳಿದ್ರು, ಆತ ಏನು ಹೇಳಿದ ಉತ್ತರ? ಇಲ್ಲ ಅತ್ತೆ, ಅವಳೇ ತಿನ್ನಲ್ಲ, ಅವಳೇ ತಿನ್ನಲ್ಲ, ಅವಳೇ ತಿನ್ನಲ್ಲ. ನಾನಿದ್ದು ನನ್ನ ತಾಯಿ ಹೇಳಿದ್ರು, ಏನಮ್ಮ ಅಂತ ಕೇಳಿದ್ರು ನನ್ನ ತಾಯಿ, ನೀನ್ ಯಾಕಮ್ಮ ತಿನ್ನಲ್ಲ ಅಂತ. ನಾನು ಹೇಳಿದೆ ಅಮ್ಮನ್ಗೆ, ಇಲ್ಲಮ್ಮ ನಮ್ಮ ಅತ್ತೆ ಹಿಂಗೆ ಮಾತಾಡ್ತಾರೆ, ನಮ್ಮ ಮನೆಯವ್ರ ಮುಂದೆನೆ ಹೇಳಿದೆ ನಮ್ಮ ಅತ್ತೆ ಹಿಂಗೆ ಮಾತಾಡ್ತಾರಮ್ಮ, ಅದು ನನಗೆ ಚುಚ್ಚು ಚುಚ್ಚು ಮಾತು ನನ್ಗೆ ಆಗಲ್ಲ, ಅದಕ್ಕೆ ನನ್ಗೆ ಊಟ ಹೋಗಲ್ಲ ಅಂತ ಹೇಳಿದೆ ನಾನು. ಇಲ್ಲ ಅತ್ತೆ, ನಿಮ್ ಟೆನ್ಷನ್ ಇಟ್ಕೊಂಡು ಊಟ ಮಾಡ್ತಾ ಇಲ್ಲ ಅವಳು ಅಂತ ಹೇಳ್ತಾರೆ. ಅಂದ್ರೆ ತಾಯಿ ಕಡೆ ಜರ್ಕೊಂಡು ಊಟ ಮಾಡ್ತಿಲ್ಲ ಅಂತ? ಎಲ್ಲ ನನ್ನ ತಾಯಿ ಮೇಲೆ ತಪ್ಪು ಹಾಕ್ಬಿಟ್ಟು ಅವ್ರ ಬಗ್ಗೆ ಸರ್ಕೋಬೇಕು ಅಂತೇಳಿ ಅದೇ ತರ ಆಯ್ತು. ಬಿಟ್ಬಿಟ್ರು ಕೂಡ ಅವ್ರು ಬಂದ್ರು, ಬಂದ್ಬಿಟ್ಟು ಮಾತಾಡಿ ಅಂತೋಳೆ ಇಂತೋಳೆ ಏನೇನೋ ಮಾತಾಡಿದ್ರಣ್ಣ. ನಾನೇನು ಮಾತಾಡ್ಲಿಲ್ಲ, ನಮ್ಮ ತಾಯಿಗೂ ಹೇಳಿದೆ ಅಮ್ಮ ಏನು ಮಾತಾಡಕ್ ಹೋಗ್ಬೇಡ, ಅವ್ರು ಏನೇ ಮಾತಾಡಲಿ ಮೇಲಿರೋ ಭಗವಂತ ನೋಡ್ಕೊಂತಾನೆ ಅಷ್ಟೇ. ನನ್ಗೆ ಆಷಾಢಕ್ಕೆ ಬಿಟ್ಟು ಹೋದ ನನ್ನ ಹತ್ರ ಒಂದ್ 20 ದಿವಸ ಆದ ನಂತರ 20-25 ದಿವಸ ನಮ್ಮ ಅತ್ತೆ ಬಂದು ನನ್ನ ಮಾತಾಡ್ಕೊಂಡು ಹೋದ್ರು. ತದನಂತರ ನನಗೆ 105 degree ಜ್ವರ ಬಂತು. ನಮ್ಮ ಅತ್ತೆ ಹೋಗಿದ್ ನೆಕ್ಸ್ಟ್ ಡೇನೆ 105 degree ಜ್ವರ ಬಂತು ನನಗೆ. ಯಾಕೆ? ಫೀವರ್ ಅಣ್ಣ, ಹೈ ಫೀವರ್ ಬಂತು. ನೆಕ್ಸ್ಟ್ ಡೇಗೆ, ನೆಕ್ಸ್ಟ್ ಡೇ ಹೈ ಫೀವರ್ ಬಂತು.
ನನ್ಗೆ ಒಂದಿಷ್ಟು ಎಳ್ನೀರು ಗಂಜಿ ಕೂಡ ಹೋಗ್ತಾ ಇದ್ದಿಲ್ಲ. ಆ ಸಿಚುವೇಶನ್ ಆಗೋಯ್ತು ನನ್ಗೆ. ಆ ಸಿಚುವೇಶನ್ ಆಗೋದ್ರು ಕೂಡ ನಮ್ಮ ಅತ್ತೆಗೆ ಎರಡ್ ಮೂರ್ ಸಾರಿ ಫೋನ್ ಮಾಡಿನಿ, ನಮ್ಮ ಮನೆಯವ್ರಿಗೂ ಫೋನ್ ಮಾಡಿನಿ, ಅವ್ರು ಪಿಕ್ ಮಾಡಿಲ್ಲ. ನಮ್ಮತ್ತೆಗೆ ಫೋನ್ ಮಾಡಿದ್ರೆ ಅವ್ ಏನೋ ತೋರಿಸ್ಕೋಮ್ಮ ಅಂತೇಳಿ ಹೇಳಿದ್ರು. ನಮ್ಮ ಮನೆಯವರು ಇದ್ಬಿಟ್ಟು ಹೌದಾ ಸರಿ, ಅವ್ರ ಅಮ್ಮ ಹೇಳಿದ್ರೆ ಮಾತ್ರ ಬರ್ತಾರೆ ಅಣ್ಣ, ಬಂದ್ಬಿಟ್ಟು 4 ಟ್ರೈನ್ಗೆ ಬಂದ್ರೆ 4 ಅವ್ರು ರಿಟರ್ನ್ ಹೋಗ್ಬಿಡ್ಬೇಕು ಮನೆಗೆ, ಬಿಟ್ಟು ಬಂದ್ಬಿಡಂದ್ರೆ ಬಿಟ್ಟು ಹೋಗ್ಬಿಡ್ತಾರೆ. ಈ ತರ ಎಲ್ಲ ಮಾಡಿದ್ರು ಅವ್ರು. ಅಷ್ಟು ನನಗೆ ಹೈ ಫೀವರ್ ಆದ್ರೂ ಅವ್ರು ತಿರುಗಿ ನೋಡಿಲ್ಲ. ನನಗೆ ಸ್ವಲ್ಪ ಹುಷಾರಾದ್ಮೇಲೆ ಇನ್ನೊಂದು ಸ್ವಲ್ಪ ವೀಕ್ ಆಗಿ ಇದ್ದೆ. ನಮ್ಮ ಮನೆಯವ್ರಿಗೆ ಹೇಳಿದ್ರು ಇಲ್ಲ ರೀ ನನ್ಗೆ ಇವಾಗ ಮನೇಲಿ ಅಲ್ಲಿ ಬಂದ್ರು ಕೆಲಸ ಮಾಡಕ್ ಆಗಲ್ಲ, ಸೊ ಇನ್ನೊಂದು ವಾರ ಬಿಟ್ಬಿಟ್ಟು ಬಂದು ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ, ಅವಾಗ ಅವ್ರು ಬರ್ತೀವಿ ಅಂತ ನನ್ಗೆ ಹೇಳಲ್ಲ, ನಾ ಇಮಿಡಿಯೇಟ್ ಆಗಿ ಬಂದ್ಬಿಡ್ತಾರೆ, ಸೈಲೆಂಟ್ ಆಗಿ ಬರ್ತಾರೆ ಅಮ್ಮ ಮಗ ಯಾವಾಗ ಬಂದ್ರು ಅದೇ ತರ ಮಾಡ್ತಾರೆ, ಕಾಲ್ ಮಾಡಿ ಕೂಡ ಇನ್ಫಾರ್ಮ್ ಮಾಡಲ್ಲ. ಬಂದ್ಬಿಟ್ಟು ನಮ್ಮ ತಾಯಿ ಕೇಳಿದ್ರು ಏನಮ್ಮ, ನಮ್ಮ ಅತ್ತೆ ಬಂದಿದ ತಕ್ಷಣ ಕೇಳಿದ್ರು ನಮ್ಮಮ್ಮ ಏನಮ್ಮ ನಮ್ಮ ಹುಡುಗಿ ಹಂಗಾಗ್ಬಿಟ್ಟಳ, ಬೇಷ್ ನೋಡಪ್ಪಮ್ಮ ನಿನ್ ಮನೆಗೆ ಕೊಟ್ಟಿನ ನಿನ್ ಜವಾಬ್ದಾರಿ, ನನ್ ಮಗಳಲ್ಲ, ನಿನ್ ಮಗಳ ಹಂಗೆ ನೋಡ್ಕೊಂಡು ಏನೇನ್ ಹೇಳಿದ್ ಏನೇ ಚಾಳಿ, ನೀನು ಟಾರ್ಚರ್ ಕೊಡ್ತೀನಿ ನಾನು ನಿನ್ಗೆ, ಬೋಗೆ ನೀನು ಅಂತ ಏನೇನೋ ಬಾಯಕ್ ಸಿಕ್ಕಂಗ ಬೈದ್ರು ಅಣ್ಣ. ಬೈದ್ಬಿಟ್ಟೆ ಬೇಡ ಬೇಡ ನೀನ್ ನನ್ ಮಗ ಅಂತ ಬಿಟ್ಬಿಟ್ಟು ಹೊರಟೋದ್ರು. ಇವಾಗ ನಾನು ಅಮ್ಮನ ಜೊತೆನೇ ಇದ್ದೀನಿ ಅಣ್ಣ ಅಮ್ಮನ್ ನೋಡ್ಕೊಂಡು. ಬಟ್ ಈ ಶಿವಮೊಗ್ಗದ್ದು ಯಾರೋ ಬರ್ತಾರೆ ಅಂದ್ರೆ ಏನಾಯ್ತು ಅದು? ಶಿವಮೊಗ್ಗದ ಅದೇನೋ ಗೊತ್ತಿಲ್ಲ ಅಣ್ಣ ನಮ್ಗೆ, ಅವ್ರ ಹೊಸ್ಪಿಟಲ್ ನಾವ್ ಇಲ್ಲಿ ಬಳ್ಳಾರಿ. ಅಂದ್ರೆ ಅವ್ರು ಬಂದಿರಬಹುದು ಅನ್ನೋದು ಸತ್ಯ? ಏನೋ ಗೊತ್ತಿಲ್ಲ ಅಣ್ಣ, ಮತ್ತೆ ನನ್ ಜೊತೆನಲ್ಲಿ ಒಬ್ರು ಕೆಲಸ ಮಾಡ್ತಾ ಇದ್ರು, ಅವ್ರನ್ನ ನನ್ ಮದ್ವೆ ಕರ್ಕೊಂಡು ಹೋಗಿದ್ದೆ. ಆಯಮ್ಮ ಅವ್ರೆಲ್ಲ ಫೋನ್ ನಂಬರ್ ಇಸ್ಕೊಂಡು ಆಯಮ್ಮ ಕ್ಲೋಸ್ ಆಗಿ ನಮ್ಮ ಅತ್ತೆ ಬಂದ್ರು ಕೂಡ ಅವ್ರ ಮನೆಗ್ ಬಂದು ನಮ್ಮ ಮನೆಗ್ ಬರ್ತಾ ಇದ್ರು. ಆ ತರ ಎಲ್ಲ ನಡೀತು. ನಾನು ಇಲ್ಲಿ ಆಷಾಢಕ್ಕೆ ಬಂದಾಗ ಆಕೆ ಗುರು ಪೌರ್ಣಮಿಗೆ ನಮ್ಮ ಅತ್ತೆಯವ್ರ ಮನೆಗೆ ಹೋಗಿ ನಮ್ಮ ಅತ್ತೆಯವ್ರ ಮನೇಲಿ ಇದ್ದು ಊಟ ಮಾಡಿ ಅದೇನೇನು ಮಾಡ್ಕೊಂಡಾರೋ ಗೊತ್ತಿಲ್ಲ ನೋಡ್ರಣ್ಣ. ನನ್ಗಂತು ಬಿಡಿಸ್ಬೇಕು ಅಂತ ಮುಂಚೆಯಿಂದನ ಮಾತಾಡ್ಕೊಂಡವರು ಏನ್ ಮಾಡ್ಯಾರ ಅದಂತ ನನ್ಗಂತೂ ಗೊತ್ತಿಲ್ಲ. ಬಟ್ ಈಗ ನಿಮ್ಮ ಕಡೆಯವರು ಯಾರೋ ದೊಡ್ಡವರು ಅಥವಾ ಅವ್ರ ಕಡೆಯವರು ಕೂರಿಸಿ ಮಾತಾಡೋ ಪ್ರಯತ್ನ ಮಾಡಿಲ್ವಾ? ಹೋಗಿದ್ವಿ ಅಣ್ಣ, ನಮ್ಮ ಕಡೆ ದೊಡ್ಡವ್ರನ್ನ ಕರ್ಕೊಂಡು ಹೋಗಿದ್ವಿ. ಕರ್ಕೊಂಡು ಹೋಗಿದ್ರು ನಮ್ಮ ಮನೇಲಿ ಕರ್ಕೊಂಡಿಲ್ಲ, ಹೊರಗೆ ನಿಂದಿರ್ಸಿದ್ರು. ಅವ್ರ ಸಣ್ಣ ಮಗ ಬರ ಅವ್ರಿಗೆ ಹೊರಗೆ ನಿಂದಿರ್ಸಿದ್ರು. ಅವ್ರ ಸಣ್ಣ ಮಗ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ, 6 ಮಗು ಇದೆ. ಅಷ್ಟೇ ನಮ್ಮ ಹೆಣ್ಮಗಳಿಗೂ ಮದುವೆ ಆಗಿದೆ, ಗಂಡನ ಇವರೇ ಬಿಟ್ಟಿದ್ದಾರೆ, ಏನ್ ಮಾಡಿದಾರೆ ಗೊತ್ತಿಲ್ಲ ನನಗೂ. ಆಧಾರ್ ಕಾರ್ಡ್ ನಲ್ಲಿ ನೋಡಿದಾಗ ಹುಡುಗಿ ಕತ್ತಲ್ ತಾಳಿ ಇತ್ತು ಅಷ್ಟೊಂದೇ. ನಮ್ ಮನೆಯವ್ರ ಮೊಬೈಲ್ ನಾಗ ನಾನು ನೋಡಿದ ಒಂದ್ ದಿವಸ, ಏನ್ರಿ ನಿಮ್ ತಂಗಿ ಕತ್ತಲ್ ತಾಳಿ ಇದೆ ಅಂದ ತಕ್ಷಣ ಫೋಟೋನೇ ಡಿಲೀಟ್ ಮಾಡ್ಬಿಟ್ರು ಅವ್ರು. ಬಟ್ ಅವ್ರದ್ದು ಮಾತ್ರ ಯಾವುದೇ ವಿಷಯಕ್ಕೆ ಏನು ಹೇಳಲ್ಲ ಅಣ್ಣ. ನಮ್ದೇನಿದ್ರೆ ತಿಳ್ಕೊಳಕ್ ಇದು ಮಾಡ್ತಾರೆ ಅಷ್ಟೇ, ಬಿಟ್ಟು ಅವ್ರದ್ದು ಏನು ಹೇಳಲ್ಲ. ಅವ್ರು ಹೋಗಿದ್ವಿ, ನಮ್ಮ ಅಣ್ಣ ಗೊತ್ತಿರೋರ್ನ ಕರ್ಕೊಂಡು ಹೋಗಿದ್ರೆ ಮನೇಲಿ ಕರ್ಕೊಂಡಿಲ್ಲ ನಮ್ಮಣ್ಣ. ಅವ್ರ ಸಣ್ಣ ಮಗ ಬರೋರ್ಗೆ ಹೊರಗೆ ನಿಂದಿರ್ಸಿದ್ರು. ನಮ್ಮ ಅಣ್ಣ ಇದ್ದು ಅಂದ್ರು ಇಲ್ಲ ಮದ್ವೆ ಆಗಿದ್ರು, ಹುಡುಗನ್ ಕರ್ಸಿದ್ರು, ಆ ಹುಡುಗನ್ ಜೊತೆ ನಾವು ಮಾತಾಡ್ತೀವಿ ಅಂದ್ರೆ ಇಲ್ಲ ನಮ್ಮ ಹುಡುಗ ಬೇರೆ ಊರಲ್ಲಿ ಇದ್ದಾನೆ ಇವಾಗ ಬರ್ಲಕ್ ಆಗಲ್ಲ ಅಂತೇಳಂದ್ರು. ಅದ ನಂತರ ನಮ್ಮ ಅಣ್ಣನಿಗೆ ಕಾಲ್ ಮಾಡಿ ನಮ್ಮ ಮೈದ್ನ ಏನೇನು ಏಕವಚನದಲ್ಲಿ ಮಾತಾಡ್ತಾ ಇದ್ನಂತೆ. ಯಾರು? ನಮ್ಮ ಮೈದ್ನ. ಅಂದ್ರೆ ಆತ ಒಳ್ಳೇದ್ರ ಕಡೆ ಇದ್ದಾನೋ ಅಥವಾ ಅವತನು ಅವ್ರ ಕಡೆನೇ ಇದ್ದಾನು? ಇಲ್ಲ, ನಮ್ಮ ಅಣ್ಣನಿಗೆ ನಮ್ಮ ಮೈದ್ನ ಅವ್ರ ತಾಯಿ ಕಡೆನೇ ಅಣ್ಣ. ಅಂದ್ರೆ ನಿಮ್ಮ ಅಣ್ಣನಿಗೆ? ಅವ್ರ ಅಣ್ಣನಿಗೆ ಅನ್ಕೊಂಡೆ ನಾನು. ಅವ್ರು ನನ್ಗಲ್ಲ, ನಮ್ಮ ಅಣ್ಣನಿಗೆ ಕಾಲ್ ಮಾಡ್ಬಿಟ್ಟು ಹೆಂಗ್ ಸಿಕ್ಕಿರಂಗ್ ಮಾತಾಡ್ತಾ ಇದ್ನಂತೆ. ರೀಸೆಂಟ್ಲಿ ಒಂದ್ 2-3 ತಿಂಗಳ ಕೆಳಗಡೆ ಬನ್ನಿ, ನಾವೆಲ್ಲಾರನ್ನ ಕರೆಸ್ತೀನಿ, ಪಂಚಾಯತಿ ಕುಂತು ಪಂಚಾಯತಿ ಮಾಡಿ ಬಗೆಹರಿಸ್ತೀನಿ, ನಮಗ್ ಬೇಕಾಗಿಲ್ಲ ಅಂತ ಹೇಳಂಗ ನಮ್ಮ ಅಣ್ಣ ಏನಂತೆ, ಆ ಹುಡುಗಿ ಜೀವನ ಹಾಳಾಗಿದೆ, ಅದು ಬೇಕಾಗಿಲ್ಲ ನಿಮಗೆ, ಒಂದ್ ಹೆಣ್ಣಿನ ಜೀವನ ಹಾಳು ಮಾಡಿದೀರಾ, ಅದು ಬೇಕಾಗಿಲ್ಲ ನಿಮಗೆ. ಒಂದ್ಸರಿ ಮರ್ಯಾದೆ ತಕೊಂಡಿದ್ದೆ, ಬಂದ್ ವರ ನಿಂತು ಬಂದಿದ್ದೆ, ಇನ್ನೊಂದ್ಸರಿ ನಾವು ಮರ್ಯಾದೆ ತಕೊಳಕ್ ರೆಡಿಲ್ಲ ಅಂತ ನಮ್ಮ ಅಣ್ಣ ಹೇಳಿದ್ರು ಅಂತ. ಅಷ್ಟಕ್ಕೆ ಬಿಟ್ಕೊಂಡ್ಬಿಟ್ಟಿದ್ವಿ ನೋಡೋಣ ನಾವು ಕೂಡ. ಬಟ್ ಹೋದ್ರು ಅವ್ರು ನನ್ನ ಜೀವಂತವಾಗಿ ಇರ್ಕೊಡಿಸ್ತಾರ ಅನ್ನ ನಂಬಿಕೆ ನನಗಿಲ್ಲ. ಅವ್ರ ಮನೇಲಿ ಅಷ್ಟು ಕೆಲಸ ಮಾಡಿ ಕಾಲೆಲ್ಲ ಒಂಥರ ಸೆಳ್ತ ಹೋಗ್ಬಿಟ್ಟಿತ್ತಣ್ಣ. ಸೆಳ್ತ ಹೋಗಿದ್ರೆ ನಮ್ಮ ಮನೆಯವ್ರಿಗೆ 2-3 ದಿವಸ ಇದ್ಲ, ಒಂಚೂರು ಏನಾರ ಆಯಿಂಟ್ಮೆಂಟ್ ತಂದು ಕೊಡ್ರಿ ಹಚ್ಕೊಂತೀನಿ ಅಂದ್ರೆ ಏನು ತಂದು ಕೊಟ್ಟಿಲ್ಲ ಅಣ್ಣ ಅವ್ರು. ನಮ್ಮ ಮನೇಲಿ ಕೆಲ್ಸದೊಳೆ ನೀನು ಕೆಲ್ಸದೊಳ ತರ ಇರ್ಬೇಕು ಅಂತ. ತುಂಬಾ ಅಂದ್ರೆ ತುಂಬಾ ಅಣ್ಣ, 4 ತುಂಬಾ ಹಿಂಸೆ ಅನ್ಬೋದು. ಬಟ್ ಈಗ ನಿಮ್ಗೆ ಅಲ್ಲಿಗೆ ಹೋಗ್ಲಿಕ್ಕೆ ಆಸಕ್ತಿ ಇದೆಯಾ?
ಹೋದ್ರೂ ನನ್ನ ಜೀವನದಾಗ ಉಳಿಸಲ್ಲ ಅವರು, ಅದು ನನಗೆ ಕನ್ಫರ್ಮ್. ನಿಮ್ಮ ತಾಯಿ ಏನು ಹೇಳ್ತಾರೆ? ಏನಣ್ಣ ನಿಮ್ಮ ತಾಯಿ? ಹೋಗಿ ನಮ್ಮ ತಾಯಿ ಹೋಗು ಮಾಡ್ಕೊಂತೀನಿ, ನನ್ನದೇನೋ ನೀನು ಯೋಚನೆ ಮಾಡಬೇಡ, ನಾನೆಲ್ಲ ಒಂದು ತುತ್ತು ಊಟ ಮಾಡ್ಕೊಂಡು ಇರ್ತೀನಿ ಅಂತಾರೆ. ಬಟ್ ಅವರು ಇರ್ಬಿಡೋದಿಲ್ಲ, ನಾವು ಬಲವಂತವಾಗಿ ಹೋಗಿ ಜೀವನ ಮಾಡಿದ್ದು ಎಷ್ಟು ದಿವಸ ಇರುತ್ತಾಣ? ಬಟ್ ಇಲ್ಲಿ ಗಂಡ ಏನಾದ್ರೂ ಒಂಚೂರು ಬಾಯಿ ಬಿಚ್ಚಿ, ತಾಯಿ ಅಷ್ಟೆಲ್ಲ ಏನ್ ತಿಂದು ಬೈತಾ ಇದ್ರು ಕೂಡ ಬಾಯಿ ಬಿಚ್ಚಿ ಮಾತಾಡಿದ್ರೆ ಜೀವನ ಮಾಡ್ಕೊಂಡು ತಿನ್ಬೋದು, ಅಥ ಗಂಜಿನೇ ತಂದಾಗ್ಲಿ ಮೂರೊಪ್ಪತ್ತು ಮಾಡ್ಕೊಂಡು ತಿನ್ಬೋದು. ಬಟ್ ಗಂಡನ ಏನು ಮಾತಾಡಲ್ವಲ್ಲ, ತಾಯಿ ಏನ್ ಮಾತಾಡಿದ್ರು ಸುಮ್ನೆ ಇರ್ತಾನೆ, ಇವತ್ ನಾಳೆ ಹೊಡೆದ್ರು ಸುಮ್ನೆ ಇರ್ತಾನೆ, ಕೊಂದ ಹಾಕಿದ್ರು ಸುಮ್ನೆ ಇರ್ತಾನ. ನಾನು ಎಲ್ಲದಕ್ಕೂ ಸಿದ್ಧವಲ್ಲ, ಏನ್ ತಿನ್ನಲ್ಲ, ಒಂಚೂರಾದ್ರೂ ಪ್ರೀತಿ ಇದ್ರೆ ಹೆಂಗೂ ಮಾಡ್ಕೊಂಡು ತಿನ್ಬೋದು, ನಾನು ದುಡ್ದು ಆತ ದುಡ್ದು ಕಷ್ಟಪಟ್ಟು ಮಾಡ್ಕೊಂಡು ತಿನ್ಬೋದು. ನಾವು ಮುಂಚೆಯಿಂದ ಕಷ್ಟಪಟ್ಟೆ ಬಂದಿರೋರಣ್ಣ, ನಾವು ಕುಪ್ಪಾಗಿ ಬಂದಿರೋರಣ್ಣ, ಬೇರೆಯವ್ರ ಮನೇಲಿ ಗಂಜಿ ಇಸ್ಕೊಂಡು ಕೂಡ ಜೀವನ ಮಾಡಿ ಬಂದವರಣ್ಣ, ನಾನು ಲೈಫಲ್ಲಿ ತುಂಬಾ ಕಷ್ಟಪಟ್ಬಿಟ್ಟಿದ್ದೆ. ಓಕೆ ಸರಿ, ಈಗ ನೀವು ಕೆಲಸ ಮಾಡ್ತಿದ್ದೀರಾ? ಅಮ್ಮ ನೋಡ್ಕೊಳ್ಳಿ ಅಂದ್ರೆ, ಈಗ ನಿಮ್ಮನ್ ಬಿಟ್ರೆ ಕೂಡ ಅಮ್ಮ ನೋಡ್ಕೊಳಕ್ ಬೇರೆ ಯಾರು ಇಲ್ಲ? ಯಾರು ಇಲ್ಲ. ಇಲ್ಲಿ ಏನಿದೆ, ಮನೆ ಇದೆಯಾ? ಸ್ವಂತ ಮನೆ ಇದೆ ಅಣ್ಣ, ಸ್ವಂತ ಮನೆ ಇದೆ. ಅಮ್ಮಗೆ ಒಂದು 1200 ಪೆನ್ಷನ್ ಬರುತ್ತೆ. ಸರಿ ಅಮ್ಮ, ಈಗ ನನಗೆ ಹೌದು ನೀವೆಷ್ಟು ನೊಂದಿದ್ದೀರಾ, ನಿಮ್ಮೊಳಗಿನ ದುಃಖ ಎಷ್ಟು ನನಗೆ ಅರ್ಥ ಆಗುತ್ತೆ. ಆದರೆ ಅದಕ್ಕೂ ಮೀರಿ ನಾನು ಹೇಳುವಂಥದ್ದು, ಒಂದು ಹೆಣ್ಮಗಳಾಗಿ ಇಲ್ಲ ಸರ್, ಇಲ್ಲ ಅಣ್ಣ, ನನ್ನನ್ನು ಕೊಲ್ಲೋವಷ್ಟು ಕಟುಕರಿದ್ದಾರೆ ಎಂದಾಗ ನಾನೀಗ ಹೋಗಮ್ಮ ಅಡ್ಜಸ್ಟ್ ಮಾಡ್ಕೋ ಸರಿ ಮಾಡ್ಕೋ ಅಂತ ನಾನು ಖಂಡಿತ ಹೇಳೋದಿಲ್ಲ. ಬಟ್ ಈಗ ನಿನ್ನ ನೋವು ನನಗೆ ಅರ್ಥ ಆಗುತ್ತೆ. ನಾನು ಹೇಳೋದು, ಒಬ್ಬರಿಗೆ ಹೆಂಡತಿಯಾಗಲಿಕ್ಕೆ ಪ್ರಾಮಾಣಿಕವಾಗಿ ನಾವು ತಯಾರಾಗಿದ್ದೀವಿ, ಆದರೆ ಅವನು ಗಂಡನಾಗಲಿಕ್ಕೆ ಯೋಗ್ಯನೇ ಅಲ್ಲ ಅನ್ನೋದಾದರೆ ಇಡೀ ಜಗತ್ತು ಹೇಳಿ ಅವನು ಗಂಡ ಹೆಂಗೆ ಬೇಕಾದರೂ ಇರ್ತಾನೆ, ನೀನು ಹೆಂಡತಿಯಾದವಳು ಸಹಿಸ್ಕೊಳ್ಬೇಕಮ್ಮ, ಇದು ಹೆಣ್ಣಿನ ಧರ್ಮ ಅಂತ ಯಾರಾದರೂ ಹೇಳಿದ್ರೆ ಅವನಿಂದ ಮೊದಲು ದೂರ ಇರು. ಈ ಜಗತ್ತಲ್ಲಿ ಅಥವಾ ಈ ಕಾಲದಲ್ಲಿ ಯಾವತ್ತೂ ನಾನು ಹೇಳ್ಕೊಂಡು ಬರ್ತಾ ಇದ್ದೀನಿ, ನೀವು ಗಂಡನ ಕಾಲಿಗೆ ಬೀಳಿ ತಪ್ಪೇ ಇಲ್ಲ. ಯಾವಾಗ ನಿಮ್ಮ ಗಂಡ ಅಥವಾ ಆ ವ್ಯಕ್ತಿ ಜವಾಬ್ದಾರಿ ತಗೊಂಡು ಆತ 100 ರೂಪಾಯಿ ದುಡಿದ್ರೂ ಪರವಾಗಿಲ್ಲ, ನೀವು ಹೇಳಿದ್ರಲ್ಲ ಗಂಜಿ ತಂದು ಹಾಕಿದ್ರು ನಿನ್ನ ಪರ ತಾಯಿ ಪರ ಅಂತ ಅಲ್ಲ, ಧರ್ಮದ ಪರ ಇರಬೇಕು. ನೀನು ತಪ್ಪು ಮಾಡಿದ್ರು ನಿನಗೂ ಅಷ್ಟೇ ಬೈಬೇಕು, ತಾಯಿ ತಪ್ಪು ಮಾಡಿದ್ರು ತಾಯಿಗೆ ಹೇಳೋ ರೀತಿಯಲ್ಲಿ ಬುದ್ಧಿವಾದ ಹೇಳಬೇಕು. ಇಲ್ಲ ಇಲ್ಲಿ ಏನಾಗ್ಬಿಡುತ್ತೆ, ನನ್ನ ತಾಯಿ ಹೇಳ್ದಂಗೆ ನಾನು ಕೇಳ್ತೀನಿ ಅಥವಾ ನನ್ನ ತಾಯಿ ಹೇಳಿದ್ದೆ ಸರಿ ಅಂತ ಈತನೂ ಸುಮ್ಮನೆ ಏನು ಹೇಳ್ತಾ ಇಲ್ಲ. ಇವನ ಯಾವುದೋ ಅನೈತಿಕತೆಗೆ ಆ ತಾಯಿಯ ಬೆಂಬಲ ಇರ್ಬೋದು, ಬಹುಶಃ ಅದಕ್ಕೆ ಅವನು ಸರಿ ಆಯ್ತು ಬಿಡು ನಮ್ಮ ಅಮ್ಮನೇ ಬೆಟರು, ಇವಳಿಗೆ ಗೊತ್ತಾದರೆ ಅವಳನ್ನು ವಿರೋಧ ಮಾಡ್ತಾಳೆ ಇವಳು. ಈಗ ನಾನು ಶಿವಮೊಗ್ಗದಲ್ಲಿ ನೋಡಿ ಯಾರನ್ನೋ ಯಾರನ್ನೂ ಕರ್ಕೊಂಡು ಬರ್ತೀನಿ, ಅವಳು ನನಗೆ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಹೆಂಡತಿ ಕೇಳ್ತಾನೆ ಅನ್ನೋದಾದರೆ ಅಲ್ಲಿ ಏನು ಉಳಿದಿದೆ ಅಲ್ಲಿ? ಅಂಡ್ ಇಲ್ಲಿ ಯಾರಿಂದಲೂ ದೂರ ಮಾಡೋದು ಅಥವಾ ಯಾರಿಗೂ ಹತ್ತಿರ ಮಾಡೋದು ವಿಚಾರ ಅದಲ್ಲ, ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಯಾರ ಜೊತೆ ಬದುಕಬೇಕು, ನಾನು ಹೇಗೆ ಬದುಕಬೇಕು, ನಾನು ಎಷ್ಟು ದಿನ ಬದುಕಬೇಕು ಭಗವಂತ ನನಗೆ ಅವಕಾಶ ಕೊಟ್ಟಿಲ್ಲ, ಬಟ್ ಯಾರ ಜೊತೆ ಬದುಕಬೇಕು ಅನ್ನೋದು ಭಗವಂತ ನನಗೆ ಅವಕಾಶ ಕೊಟ್ಟಿದ್ದಾನೆ. ತಾಯಿ ಜೊತೆ ಬದುಕ್ಬೋದು, ಇಲ್ಲ ನಾನು ಅಯ್ಯೋ ಅನ್ಸ್ಕೊಂಡು ಸಾಯಿಸಿರು ಪರವಾಗಿಲ್ಲ ನನ್ನ ಗಂಡನ ಜೊತೆನೇ ಇರ್ ಅಂದರೆ ನಿನಗಿಲ್ಲ ಆಯ್ಕೆ ಇದೆ. ನಾನು ಹೇಳೋದು, ನಿನ್ನನ್ನು ಮದುವೆ ಮಾಡಿದವರು ಅಥವಾ ಹಿರಿಯರು ಇವರೆಲ್ಲ 1000 ಹೇಳಿ, ನಿನ್ನ ಗಂಡ ಎಂದು ಬದಲಾಗಿ ಬರ್ತಾನೋ ಅವತ್ತು ನೀನು ಹೋಗು. ಆದರೆ ಅದರ ಹೊರತಾಗಿ ಈಗ ನಾನು ಹೇಳೋದು, ಆ ಹೊಟ್ಟೆ ತುಂಬದವ್ರಿಗಿಂತ ನಿನ್ನ ತಾಯಿಗೆ ನಿನ್ನ ಅವಶ್ಯಕತೆ ಇದೆ. ಆ ಜೀವ ಹೇಳುತ್ತೆ, ನಾನು ನನ್ನ ತುತ್ತ ನಾನು ಹೆಂಗೋ ದುಡ್ಕೊಳ್ತೀನಿ, ನಾನೇನೋ ಮಾಡ್ಕೊಳ್ತೀನಿ, ನೀನು ಹೋಗಮ್ಮ ಚೆನ್ನಾಗಿರು, ನಿನ್ನ ಒಳ್ಳೆದಕ್ಕೆ ಅಥವಾ ನೀನು ಚೆನ್ನಾಗಿರಲಿ ಅಂತ ಹೇಳುತ್ತೆ. ಬಟ್ ಆಕೆ ಒಳಗಡೆನು ಕೂಡ ಒಂದು ಅಭದ್ರತೆ ಇರುತ್ತೆ, ನನ್ನ ಪರಿಸ್ಥಿತಿ ಹಿಂಗೆ ಆಗ್ಬಿಡುತ್ತಲ್ಲ, ಆಕೆಗೆ ದುಡ್ಡು ಎದ್ದು ಅನ್ನ ಮಾಡ್ಕೊಂಡು ತಿನ್ನೋದು ಕಷ್ಟ ಆಗದೆ ಇರ್ಬೋದು, ಬಟ್ ನನ್ನ ಮಗಳಿಗೆ ನನ್ನ ಕಣ್ಣು ಮುಂದೆಲಿ ಹಿಂಗೆ ಆಗ್ತಿದೆಯಲ್ಲ ಅನ್ನೋದು ಭಾಳ ದೊಡ್ಡ ನೋವು ಕೊಡುತ್ತೆ ಆ ತಾಯಿಗೆ. ನಾನು ಹೇಳುವುದು, ನಮ್ಮನೆಯವರೇ ಹೇಳಿದಾರೆ ಬಂದ್ಬಿಟ್ಟು ಎಲ್ಲರ ಜೊತೆ, ಏ ನನಗೆ ಹೆಂಡತಿ ಬೇಕಿಲ್ಲ, ಇಂಥವ್ರ ಜೊತೆ ನಾನು ಸಂಸಾರ ಮಾಡ್ಕೊಂಡು ತಿನ್ನಕ್ ಆಗಲ್ಲ. ನೋಡಮ್ಮ, ಈ ಸಮಯದಲ್ಲಿ ನಾನು ನಿನಗೆ ಬಹಳ ಪ್ರೀತಿಯಿಂದ, ಒಬ್ಬ ಅಣ್ಣನಾಗಿ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ನಿನಗಿರೋ ಶಕ್ತಿ ಅಂಥದ್ದು ಅಂದರೆ ನೀನು ಪ್ರತಿ ಸಾರಿ ಹೇಳಿದೆ, ನಾವು ಸುಮ್ಮನೆ ಬಂದಿಲ್ಲ ಸರ್, ಕಷ್ಟಪಟ್ಕೊಂಡೇ ಬಂದಿದ್ದೀವಿ. ನೀನು ಸ್ವಾಭಿಮಾನದ ಹೆಣ್ಣಾಗಿರೋ ಕಾರಣಕ್ಕೆ ಕೆಟ್ಟದ್ದನ್ನು ವಿರೋಧ ಮಾಡಿ ನಿಂತಿದ್ದೀಯ. ಬಹುಶಃ ನಾನು ತುಂಬ ಜನ ನೋಡಿದ್ದೀನಿ, ಅವ್ರು ಹೇಗಿರ್ತಾರೆ ಅಂದರೆ, ಸರ್
ಅವ್ರು ತುಳಿದ್ರು ಸಾಯಿಸಿದ್ರು ಪರವಾಗಿಲ್ಲ ಸರ್, ನಾನು ಅಲ್ಲೇ ಇರ್ತೀನಿ ಸರ್. ಯಾಕೆ ಗೊತ್ತೇನು, ಇವರು ಯಾವುದೋ ಒಂದು ಅನೈತಿಕ ದಾರಿ ತುಳಿದು ಬಿಟ್ಟಿರ್ತಾರೆ. ಈಗ ಅವರು ಈಗ ನಿನ್ನೊಂದು ದೂರ ಇಡಲಿಕ್ಕೆ ಅವರಿಗೆ ಅವ್ರ ಹಣಬಲ, ಅವ್ರದ್ದು ಒಂಚೂರು ದೊಡ್ಡತನ ಬಿಟ್ಟರೆ, ಅರ್ಥಾತ್ ಹಣಬಲ ಬಿಟ್ಟರೆ ಬೇರೆ ದಾರಿ ಇಲ್ಲ. ಏಯ್ ಇವಳು ಬೇರೆಯವ್ ನಿಂದು ಹೋಗಿದ್ಲು ಅದಕ್ಕೆ ನಾನು ಇವಳು ಬೇರೆ ಅಂತ ಹೇಳಿಕ್ಕೆ ಅಂತ ನೀನೇನು ಮಾಡಿಲ್ಲ. ಅಂದರೆ ಈಗ ಅವ್ರ ಹತ್ರ ಕಾರಣ ಇಲ್ಲ. ಈಗಲೂ ನೀನು ನಿಂತ್ಕೊಂಡು ಬಿಟ್ಟರೆ ಅವ್ರು ಯಾರು ಏನೂ ಮಾಡ್ಕೊಳ್ಬೇಕಾಗಲ್ಲ. ಅಣ್ಣ ಬದುಕಿದ್ರು ಮೂರು ದಿನ ಬದುಕಿದ್ರು ಪರವಾಗಿಲ್ಲ, ನಾನು ಈ ಹೊಟ್ಟೆ ತುಂಬದವರನ್ನು, ಈ ಅಮಾನವೀಯವಾದವರನ್ನು ನಾನು ನೆಮ್ಮದಿಯಾಗಿರ್ಲಿಕ್ಕೆ ಬಿಡಲ್ಲ ಅಂತ ನೀನು ನಿಂತ್ಕೊಂಡು ಬಿಟ್ಟರೆ ಖಂಡಿತ ಅವರೆಲ್ಲರ ಬದುಕನ್ನು ಬೀದಿಗೆ ತಂದುಬಿಡ್ಬೋದು. ಆದರೆ ಪಡ್ಕೊಂಡಿದ್ದೇನೂ ಇಲ್ಲ ನಾನು. ನಾವು ಕೋರ್ಟ್ಗೆ ಹೋಗಿ ಕಚೇರಿಗೆ ಹೋಗಿ ಸ್ಟೇಷನ್ಗೆ ಬಲವಂತ ಜೀವನ ಎಷ್ಟು ದಿವಸ. ನಾನು ಇಲ್ಲಿಗೆ ಬರೋ ತುಂಬ ಹೆಣ್ಮಕ್ಳಿಗೆ ಇವತ್ತಿಗೂ ನಾನು ತುಂಬ ದೊಡ್ಡ ದೊಡ್ಡವ್ರಿಗೆ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ನಾನು ಹೇಳ್ತೀನಿ, ನೀವು ಕೋರ್ಟ್ಗೆ ಕಾನೂನು ಅಂತ ಓದಾಗಲಿಲ್ಲ, ಹೊರಗಡೆ ದೊಡ್ಡ ದೊಡ್ಡವ್ರು ಕೂರಿಸಿ ಆದಷ್ಟು. ಆವಾಗಿನ ಕಾಲದಲ್ಲೆಲ್ಲ ಹೇಗಿತ್ತಮ್ಮ ಅಂದರೆ, ಕೋರ್ಟ್ಗೆ ಹೋದರೆ ಇನ್ನೂ ಒಂದು ಸುಭಾಷಿತದಲ್ಲಿ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಯಾವ ಮನೆಯಲ್ಲಿ ಮನೆಯ ವಿಚಾರವನ್ನು ಕೋರ್ಟ್ವರೆಗೂ ತಗೊಂಡು ಹೋಗ್ತಾರೋ ಆ ಕೋರ್ಟ್ಗೆ ಹತ್ತಿದ ಮೊದಲ ದಿನದಿಂದ ಅವರ ಮುಂದಿನ ಮೂರು ತಲೆಮಾರುಗಳವರೆಗೂ ಆ ಕೋರ್ಟನ್ನು ಆ ವಿಚಾರ ಆ ಮನೆಯನ್ನು ಬಿಟ್ಟು ಹೋಗಲ್ವಂತೆ. ಅಂದರೆ ಅವರು ಹೇಗೋ ಅಲ್ಕೊಂಡು ಜೀವನ ಮಾಡ್ತಾರೆ. ಅದು ಹೆಂಗೆ ಅಂದರೆ ಒಂದು ಬೆಕ್ಕನ್ನು ನಮ್ಮದಾಗಿಸಿಕೊಳ್ಳೋದಕ್ಕೆ ಕೋರ್ಟ್ ಎಲ್ಲ ಮುಗಿದು ಹಿಂದಿರುಗಿ ನೋಡಿದ್ರೆ ಆನೆಯೇ ಕಳ್ಕೊಂಡ್ಬಿಟ್ಟಿರ್ತೀವನ್ನ, ಒಂದು ಚಿಕ್ಕ ಬೆಕ್ಕಿಗೆ ಹೋಗಿ ಆನೆಯೇ ಕಳೆದೋಗಿರುತ್ತಂತ ಅಷ್ಟೊತ್ತಿಗೆ. ಅಂದರೆ ಸಾಲ ಮಾಡಿ ಒಂದು ಬೆಕ್ಕಿ ಬೆಕ್ಕನ್ನು ನನ್ನದಾಗಿಸಿಕೊಳ್ಳೋದಕ್ಕೆ ವಾದ ಮಾಡಲಿಕ್ಕೆ ಹೋಗಿ ನನ್ನ ಆನೆಯೇ ಹೋಗ್ಬಿಟ್ಟಿರುತ್ತೆ ತುಂಬ ಸರಿ ನಾವು ಕಡೆಯಲ್ಲಿ ಗೊತ್ತಾಗುತ್ತೆ ಅದು. ಅದಕ್ಕೆ ಹಿರಿಯರು ಅವಾಗೆಲ್ಲ ಪಂಚಾಯಿತಿಗಳನ್ನು ಮಾಡಿ ಮನೆಯೊಳಗಡೆಯೇ ಸರಿ ಮಾಡಿಕೊಂಡು ಎಲ್ಲವನ್ನು, ಯಾಕಂದರೆ ಅವತ್ತು ಹೇಳೋರು ಇದ್ದರು ಕೇಳೋರು ಇದ್ದರು, ಇವತ್ತು ಹೇಳೋರು ಕಡಿಮೆ ಇದ್ದಾರೆ, ಹೇಳಲಿಕ್ಕೆ ಬಂದರೂ ಸ್ವಾರ್ಥ ಇಟ್ಕೊಂಡು ಬರ್ತಾರೆ, ಆ್ಯಂಡ್ ಅದಕ್ಕೂ ಮೀರಿ ಕೇಳೋರಿಲ್ಲ. ಆ್ಯಂಡ್ ಈಗ ಅರ್ಥ ಮಾಡಿಕೊ, ನೀನು ಅಬಲಿಯಲ್ಲ, ನಿನಗೆ ದುಡ್ಕೊಂಡು ತಿನ್ನೋಕೆ ಆಗದೇ ಇರೋಷ್ಟು ಖಂಡಿತ ಏನೂ ಆಗಿಲ್ಲ. ಆದರೆ ನಿನ್ನ ಪ್ರಾಣಕ್ಕೆ ಪ್ರಾಣ ತೆಗೆಯುವಷ್ಟು, ಯಾಕಂದರೆ ಇಲ್ಲಿ ಕೂತು ಹೇಳೋದಕ್ಕಿಂತ ನೀನು ಅಲ್ಲಿ ಕಂಡಿರೋದ್ರಿಂದ ನೀನು ಹೇಳ್ತಾ ಇದೀಯ ನನ್ನ ಪ್ರಾಣಕ್ಕೆ ಕೂತಿದೆ ಅಂತ ನಾನು ಇದನ್ನು ಪರಿಗಣಿಸ್ತೀನಮ್ಮ. ಇದಕ್ಕೆ ನಾನು ಅಲ್ಲಿ ಮಹತ್ವ ಕೊಟ್ಟು ಹೇಳ್ತಾ ಇದ್ದೀನಿ. ನೀನು ಅಲ್ಲಿಗೆ ಹೋಗಿ ಅಮ್ಮ ತಾಯಿ ನನಗೆ ಜಾಗ ಕೊಡಮ್ಮ ಅನ್ನೋ ಕೇಳೋ ಪರಿಸ್ಥಿತಿ ನೀನು ಇಲ್ಲ. ಆ್ಯಂಡ್ ನಿನ್ನ ಮನೆ ಇದೆ, ತಾಯಿ ಇದೆ, ತವ್ರ ಮನೆಯಲ್ಲಿ ಒಂದು ಮನೆ ಇದೆ ಅನ್ನೋ ಕಾರಣಕ್ಕಲ್ಲ, ಮನೆ ಇಲ್ಲದೆ ಹೋದರೂ ತಾಯಿ ಇಲ್ಲದೆ ಹೋದರೂ ನಾನು ನಿನಗೆ ಇದೇ ಸಲಹೆ ಕೊಡ್ತಾ ಇದ್ದೆ. ತುಂಬ ಸರಿ ಏನಾಗ್ಬಿಡುತ್ತೆ, ತವ್ರ ಮನೆಯವರು ಕೇಳಿಸ್ಕೋ ತವ್ರ ಮನೆಯವರು ಬೆಂಬಲ ಇದೆ ಎಂದು ಮಾತ್ರಕ್ಕೆ ಅಮಾಯಕ ಹುಡುಗರ ಬದುಕನ್ನು ಹಾಳು ಮಾಡೋ ಹೆಣ್ಮಕ್ಳನ್ನು ನಾನು ನೋಡಿದ್ದೀನಿ. ತವ್ರ ಮನೆಯಲ್ಲಿ ಜಾಗ ಕೊಡ್ತಾರೆ, ಏ ಬಂದನಮ್ಮ ಅವನು ಉಗಿದು ಬಂದ, ಅವನು ಬಿಟ್ಟು ಬಂದ, ಕೊಡು ಡೈವರ್ಸ್ ನಾವು ಇದ್ದೀವಿ ಅಂತ ಹೇಳೋ ತವ್ರ ಮನೆ. ಅಂದರೆ ಗಂಡಿನ ಕಡೆ ಇವ್ರದ್ದು ಏನೂ ತಪ್ಪಿಲ್ಲದೆ ಹೋದರೂ ಇವರ ಕೆಟ್ಟ ಮಾರ್ಗಗಳನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಒಳ್ಳೆಯವ್ರ ಮೇಲೆ ತಪ್ಪು ಒರೆಸಿ ಗಂಡುಮಕ್ಳು ಬದುಕು ಹಾಳು ಮಾಡೋದವ್ರನ್ನೂ ನಾನು ನೋಡಿದ್ದೀನಿ. ಆ ಹೆಣ್ಮಕ್ಳಿಗೆ ತವ್ರ ಮನೆ ಸಪೋರ್ಟ್ ಕೊಟ್ಟಿರೋದನ್ನು ನಾನು ನೋಡಿದ್ದೀನಿ. ಆದರೆ ಅವ್ರದ್ದೇ ಸಂಪೂರ್ಣವಾಗಿ ತಪ್ಪಿದ್ದು, ಅವರೇ ಕಳ್ಳದಾರಿಯಲ್ಲಿ ಅವರೇ ಅಮಾನವೀಯತೆಯಾಗಿ ನಡ್ಕೊಂಡು ನೀನು ಬಂದಿದ್ದೀಯಲ್ಲ, ಇಲ್ಲಿ ನಿನ್ನದೇನೂ ತಪ್ಪು ಅಂತ ನನಗೆ ಕಾಣಿಸ್ತಾ ಇಲ್ಲ. ಆ ಕಾರಣಕ್ಕೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕಾಲು ಹಿಡಿದು ನಿನ್ನ ತಾಯಿ ಒಂಚೂರು ಬೇಗ ಹೋಗ್ತಾರೆ, ನಾವು ನೀವು ಒಂಚೂರು ಲೇಟಾಗಿ ಹೋಗ್ತೀವಿ, ಒಟ್ಟಿನಾಗ ಹೋಗೋದೇ ಅಲ್ವಾ. ಅದಕ್ಕೆ ಇದು ಹೆಂಗೆ ಆಗ್ಬಿಡುತ್ತಮ್ಮ, ಯಾವತ್ತೋ ಒಂದು ದಿವಸ ನಿಮ್ಮ ತಾಯಿ ಇದ್ದಾರಲ್ಲ ಆ ರೂಮ್ ಖಾಲಿ ಆಗ್ಬಿಡುತ್ತೆ. ಅಂದರೆ ಅಲ್ಲೊಂಚೂರು ಖಾಲಿ ಖಾಲಿ ಜಾಗ ಯಾವತ್ತೊಂದು ದಿವಸ ಆಗಲೇಬೇಕು. ಇದಕ್ಕೊಂದು ನಮ್ಮಲ್ಲಿ ಬಹಳ ಅದ್ಭುತವಾದ ಒಂದು, ಅದು ಹೇಗಿರುತ್ತೆ ಅಂದರೆ ಕೆಲವೊಬ್ರು ಎಷ್ಟು ಅಮಾನವೀಯತೆಯಿಂದ ವರ್ತನೆ ಮಾಡ್ತಾರೆ ಅಂದರೆ ಮನುಷ್ಯತ್ವ ಇಲ್ಲದ ಹೊರತಾರ. ಹೆಂಡತಿ ಆಗಲಿ ತಾಯಿ ಆಗಲಿ ಅವ್ರು ಹೋದ್ರೆ ಸಾಕು ಅಂತ ಕಾಯೋರು ತುಂಬ ಜನ ಇದ್ದಾರೆ. ಈಗ ನಿನ್ನ ಗಂಡನ ಥರ ಇವಳು ಹೋದ್ರೆ ನಾನು ಇನ್ನೊಬ್ಳನ್ನು ತಂದು ಇಟ್ಕೊಳ್ಬೋದು. ಈ ಅಮಾನವೀಯವಾಗಿರುವವರನ್ನು ಎಲ್ಲಿವರೆಗೂ ನೀವು ಕ್ಷಮಿಸ್ತಾ ಬರ್ತೀರಾ ಅಲ್ಲಿವರೆಗೂ ಇಂತಹ ವಿಚಾರಗಳು ದ್ರೋಹಗಳು ನಿಲ್ಲುವುದಿಲ್ಲ. ಈಗ ನಾನು ಹೇಳೋದು ನೀನು ಇಲ್ಲೇ ಇರು, ಇಲ್ಲೇ ದುಡಿ, ಹಣ ಸಂಪಾದಿಸು. ಒಂದು ಹಂತದ ಶಕ್ತಿ ಬಂದಾದ ಮೇಲೆ ಅವಾಗ ಇವ್ರ ವಿರುದ್ಧ ಯುದ್ಧಕ್ಕೆ ನಿಲ್ಲು. ಅಲ್ಲಿವರೆಗೂ ಅವರು ಮೈ ಮರ್ತಿರ್ತಾರೆ, ಬಿಡು ಹೋದ್ಲಿ ಇನ್ಮೇಲೆ ಬರಲ್ಲ ಅಂತ. ನೀನು ಬಿಡಬಾರ್ದು, ಆಸ್ತಿಗೋಸ್ಕರ ಅಲ್ಲದೆ ಇದ್ರೂ ಅವ್ರು ಮಾಡಿರೋ ತಪ್ಪನ್ನು ಪರಿಚಯ ಮಾಡಿಕೊಡ್ಲಿಕ್ಕೋಸ್ಕರನಾದರೂ ನೀನು ಒಂದು ಕೇಸ್ ಹಾಕು, ಅಲ್ಲಿಂದ ಅವರು ಹಣೆ ಬರಹ ಬೇರೆಯೇ ಇರುತ್ತೆ. ಆದರೆ ಈಗ ಬೇಡ, ಯಾಕಂದರೆ ನಾನು ಹೋರಾಡಬೇಕಂದ್ರೆ ನನ್ನಲ್ಲೊಂದು ಶಕ್ತಿ ಇರಬೇಕಲ್ವಾ. ಆ್ಯಂಡ್ ಗಂಡ ಇದು ಮಾತ್ರಕ್ಕೆ, ಅತ್ತೆ ಇದು ಮಾತ್ರಕ್ಕೆ, ಅಥವಾ ಎಲ್ಲರೂ ನನ್ನ ಸುತ್ತ 500 ಜನ ಜೈಕಾರ ಹಾಕಿದ್ರು ನನ್ನ ಕೈಕಾಲು ಗಟ್ಟಿಯಾಗಿದ್ದು ನಾನು ದುಡಿಯೋವರೆಗೂ ಎಲ್ಲವೂ ಚೆನ್ನಾಗಿ ನಡೆಯುತ್ತೆ. ಆ್ಯಂಡ್ ಇವತ್ತು ಯಾವ ಕ್ಷೇತ್ರ ಆದರೂ ಅಷ್ಟೇ ಅಮ್ಮ, ರಾಜಕೀಯ ಆದರೂ ಯಾವುದಾದರೂ, ಅಧಿಕಾರ ಇರೋವರೆಗೂ ಹಣ ಇರೋವರೆಗೂ
ಅದಾದ ಮೇಲೂ ನಿಮಗೆ ಗೌರವ ಕೊಡಬೇಕಂದ್ರೆ ಅದೇ ನೀವು ಸಜ್ಜನರ ಸಹವಾಸದಲ್ಲಿರಬೇಕು. ಅವರು ಹಣ ನೋಡಲ್ಲ ಅವರು, ಹೌದಲ್ವಾ? ಹಾಗಾಗಿ ನಾನು ಸೋತು ಬಿಟ್ಟಿದ್ದೀನಿ, ನನ್ನ ಬದುಕು ಹಿಂಗಾಯ್ತು, ಇಲ್ಲ ನಿನ್ನ ಆಯ್ಕೆ ತಪ್ಪಿತ್ತು. ಅದು ಅವನು ತೋರಿಸೋದನ್ನೋ ಯಾರೋ ದಲ್ಲ ಬ್ರೋಕರ್ ತೋರಿಸೋದನ್ನೋ ಯಾರು ತೋರಿಸೋದನ್ನೋ ಅನ್ನೋದಕ್ಕಿಂತ ಆಯ್ಕೆ ತಪ್ಪಿತ್ತು. ಏನು ಅದು ಏನು ಮಾಡಲಿಕ್ಕಾಗಲ್ಲ ಅನ್ನೋದಕ್ಕಿಂತ ಈಗೇನು ಮಾಡ್ಬೋದು, ಏನು ಮಾಡ್ಬೋದು, ಅಂಥವ್ರ ಸಹವಾಸವೇ ನನಗೆ ಬೇಡ, ದೇವರಂತ ತಾಯಿ ಇದ್ದಾಳೆ, ನಾನು ಇಡೀ ಬದುಕನ್ನು ನನ್ನ ಚರ್ಮ ವಾಲ್ದು ಚಪ್ಪಲಿ ಮಾಡಿಕೊಟ್ರೆ ನನ್ನ ತಾಯಿ ಋಣ ಇನ್ನೂ ತೀರಿಸೋಕ್ಕಾಗಲ್ಲ, ಈಗ ನನಗೆ ತಾಯಿ ಸೇವೆ ಮಾಡೋ ಅವಕಾಶ ಸಿಕ್ಕಿದೆ ಅಂತ ಹಿಂಗೆ ಯೋಚನೆ ಮಾಡಿದ್ರೆ ನಿನಗೆ ಅನಿಸುತ್ತೆ ನನ್ನ ಬದುಕು ಶಾಪ ಅಲ್ಲ, ನನಗೆ ಸಿಕ್ಕಿರೋ ವರ ಇದು. ಯಾಕಂದರೆ ಕಟ್ಟಿಕೊಂಡ ಹೆಂಡತಿಗೆ ಮೋಸ ಮಾಡಿದವನು ಮತ್ತೆ ಇನ್ನೊಂದು ಜನ್ಮದಲ್ಲಿ, ಅದನ್ನು ಪುರಾಣದಲ್ಲಿ ಹೇಳ್ತಾರೆ, ತಾಯಿಯ ಋಣ ತೀರಿಸಲಿಕ್ಕೆ ತಂದೆಯ ಋಣ ತೀರಿಸ್ಲಿಕ್ಕೆ ಸಾಧ್ಯ, ಎಷ್ಟು ಜನಕ್ಕೆ ಅವಕಾಶವೇ ಸಿಗಲ್ವಂತೆ, ಆ ಕಾರಣಕ್ಕೆ ಅವರು ಮತ್ತು ಮತ್ತು ಬರ್ತಾರಂತ ಹುಟ್ಟಿ ಹುಟ್ಟಿ. ಅಂದರೆ ಯಾವುದನ್ನು ಹಾಗೆ ಬಿಟ್ಟು ಹೋದೆ ಅದನ್ನು ತೀರಿಸ್ಲಿಕ್ಕೆ ಬರಲೇಬೇಕಾದ ಅನಿವಾರ್ಯ. ಅದು ಹೆಂಗೆ ಅಂದರೆ ಹತ್ತನೇ ಕ್ಲಾಸ್ ಹುಡುಗ ಹತ್ತನೇ ಕ್ಲಾಸಲ್ಲಿ ಫೇಲ್ ಆದರೆ ಪಾಸ್ ಆಗಿರೋರು ಮುಂದಕ್ಕೆ ಹೋದ್ರು, ಬಟ್ ಫೇಲ್ ಆಗಿರೋನು ಮತ್ತೆ ಅದೇ ಋಣ ತೀರಿಸ್ಲಿಕ್ಕೆ ಮತ್ತೆ ಎಕ್ಸಾಮ್ ಕೊಡಬೇಕಂತೆ. ಈ ಜನ್ಮಗಳು ಹಾಗೆ. ಹಾಗಾಗಿ ನನ್ನ ತಾಯಿ ಸೇವೆ, ಗಂಡನ ಸೇವೆಯನ್ನು ನೀನು ಮಾಡಲಿಲ್ಲ ಅನ್ನೋದಕ್ಕಿಂತ ಅವನು ಕಳ್ಕೊಂಡ, ಹಾಗಾಗಿ ಈ ಪಾಪ ನಿನ್ನ ಗಂಟಲ್ಲ. ಅಂದರೆ ನೀನು ತಯಾರಿದ್ದು ಅವ್ರು ತಯಾರಿಲ್ಲ ಅಂದರೆ ಅಯ್ಯೋ ನೀನು ಕರ್ತವ್ಯ ಲೋಪ ಮಾಡಿದೆ ತಪ್ಪಾಗಿ ನಡ್ಕೊಂಡೆ ಅಂತಲ್ಲ, ಇಲ್ಲ ನೀನು ತಯಾರಿದ್ದೆ ಬಟ್ ಅವ್ರು ತಯಾರಿಲ್ಲ, ಅದು ನಿನ್ನ ತಪ್ಪಲ್ಲ. ಬಟ್ ಕಟ್ಟಿಕೊಂಡಾದ ಮೇಲೆ ನಿನ್ನನ್ನು ಬಿಟ್ಟ ಇನ್ನೊಂದು ಕಡೆ ಮನಸ್ಸು ಕೊಟ್ಟ ಅಂದರೆ ಅದು ಅವನ ಋಣ ಹಂಗೆ ಇದೆ, ಅದು ಅವನವನು ಅನುಭವಿಸ್ಕೊಳ್ತಾನೆ. ನಾನು ಧರ್ಮ ಕರ್ಮಗಳನ್ನು ಯಾಕೆ ಲೆಕ್ಕ ಹಾಕ್ತಿದ್ದೀನಿ ಅಂದರೆ ನನಗೆ ಆ ಮೂಲಕನಾದರೂ ಒಂದು ಮನಸ್ತೃಪ್ತಿ ಬರಬೇಕು, ನಂದು ತಪ್ಪಿಲ್ಲಪ್ಪ, ಅಥವಾ ನಾನೇನು ಇನ್ನೊಬ್ಬನ ಸವಾಸ ಇಟ್ಕೊಂಡು ನನ್ನ ಗಂಡನಿಗೆ ಮೋಸ ಮಾಡಿ ಬಂದಿಲ್ಲ, ನಾನು ಎಲ್ಲ ರೀತಿಯಲ್ಲೂ ಧರ್ಮವಾಗಿದ್ದಾಗಲೂ ಅವರು ನನ್ನ ಪ್ರಾಣವನ್ನು ತೆಗೆಯೋ ಹಂತಕ್ಕೆ ಹೋಗ್ತಾರೆ ಎಂದಾಗ ಇದನ್ನೇ ಉಪನಿಷತ್ತು ಹೇಳುತ್ತೆ. ಯಾವಾಗ ಒಬ್ಬ ಗಂಡನಾದರೂ ಸರಿ ಒಬ್ಬ ಹೆಂಡತಿ ಆದರೂ ಸರಿ ಏನೋ ಒಂದು ಆಪತ್ತು ಬತ್ತು ಅಂದಾಗ ಹೆಂಡತಿ ಮಕ್ಕಳನ್ನ ಎಲ್ಲ ಬಿಟ್ಟಾದರೂ ಸರಿ ಅಂತೆ ಮೊದಲು ತನ್ನಂತ ರಕ್ಷಣೆ ಮಾಡಿಕೊಳ್ಬೇಕಂತೆ. ಯಾಕೆ ಗೊತ್ತೇನು, ಒಬ್ಬ ಹೆಂಡತಿ ಅಥವಾ ಗಂಡ ಹೋದಾಗ ನಾವು ಅವ್ರ ಸೇವೆ ಮಾಡ್ಬೋದು ಅವ್ರನ್ನ, ಯಾಕಂದ್ರೆ ನಾನು ಬದುಕಿದ್ರೆ ಅವ್ರ ಸೇವೆ ಮಾಡ್ಬೋದು. ಈಗ ನೀನು ಇವರೆಲ್ಲರನ್ನು ಬಿಟ್ಟು ನಿನ್ನ ಪ್ರಾಣವನ್ನು ರಕ್ಷಿಸ್ಕೊಳ್ಳೇಬೇಕು, ಅವ್ರು ನಿನ್ನ ಪ್ರಾಣಕ್ಕೆ ಆಪತ್ತು ತರ್ತಾರೆ ಅನ್ನೋದಾದರೆ ಆ ಗಂಡ ಆ ಅತ್ತೆಗಿಂತ ನಿನ್ನ ಪ್ರಾಣ ನಿನಗೆ ಮುಖ್ಯ. ಈ ಪ್ರಾಣವನ್ನು ನಿನ್ನ ತಾಯಿಯ ಸೇವೆಗೆ ಮುಡಿಪಿಡು, ಅದು ಯೋಗ್ಯವಂತ ಅನ್ಸ್ಕೊಳ್ಳುತ್ತೆ. ಬಿಡು, ನೀನೀಗ ನನ್ನ ಬದುಕಿಂಗಾಯಿತು, ನಾನು ನತದೃಷ್ಟೇನ, ನಾನು ಏನು ದುರಾದೃಷ್ಟವಂತಳ, ಇಲ್ಲ ನೀನು ಅದೃಷ್ಟವಂತೆ. ಯಾಕಂದರೆ ಇಂಥವ್ರ ಬುದ್ಧಿ ಮೊದಲೇ ಗೊತ್ತಾಗಿದೆ. ನಿನ್ನ ಉಳಿದ ಬದುಕನ್ನು ನೀನೊಂಚೂರು ಅದ್ಭುತವಾಗಿ ಬದುಕ್ಬೋದು, ನೀನು ಸ್ವಾವಲಂಬಿಯಾಗಿ. ಇದು ಹಿಂಗೆ ಹೋಗಿ ಕಡೆಗೆ ಯಾವತ್ತೊಂದು ದಿವಸ ತಲೆ ಮೇಲೆ ಕಲ್ಲೆತ್ತಾಕೋರ ಜೊತೆ ಮಲಗೋಕ್ಕೂ ಕೂಡ ಭಯ ಆಗಬೇಕಲ್ವ ನಮಗೆ? ಹಾಗಾಗಿ ಯಾವ ಹಂತದಲ್ಲೂ ಯಾರನ್ನೂ ತೋರಿಸಿದವ್ರನ್ನಾಗಲಿ ಮದುವೆ ಮಾಡಿದವ್ರನ್ನಾಗಲಿ ಯಾರನ್ನೂ ಬೈಬೇಡ, ಇದೊಂದು ಅನುಭವ. ಯಾಕಂದರೆ ನೋಡು, ನಾನು ನಿನಗೆ ಒಂದು ವಿಚಾರ ಹೇಳ್ತೀನಿ. ಒಂದು ದಟ್ಟವಾದ ಕಾಡಿತ್ತು, ಆ ಕಾಡಲ್ಲಿ ಒಂದು ಸರೋವರ, ಅಲ್ಲಿ ಸಾವಿರಾರು ಮೊಲಗಳಿದ್ದು ಆ್ಯಂಡ್ ವರ್ಷಕ್ಕೊಮ್ಮೆ ಸಾವಿರಾರು ಹೆಚ್ಚಾಗ್ತಾ ಇದ್ದು. ಆ ಮೊಲಗಳ ಸಂಖ್ಯೆ ಹೆಚ್ಚಿತ್ತು, ಎಷ್ಟು ಸಂಖ್ಯೆ ಇತ್ತು ಆ ರ್ಯಾಬಿಟ್ಗಳ ಆ ಮೊಲಗಳ ಸಂಖ್ಯೆ ಅಂದರೆ ಆ ಕಾಡಲ್ಲಿರೋ ಎಲ್ಲ ಪ್ರಾಣಿಗಳಿಗಿಂತ ಹೆಚ್ಚು ಸಂಖ್ಯೆಯಲ್ಲಿ ಇದ್ದಿದ್ದು ಈ ಮೊಲಗಳು. ಆದರೆ ಎಷ್ಟಿದ್ರೇನು, ಈ ಮೊದಲೇ ಪುಕ್ಕಲು ಪ್ರಾಣಿಗಳಿವು, ಮೊಲಕ್ಕಿಂತ ಪುಕ್ಕಲು ಪ್ರಾಣಿ ಎಲ್ಲೂ ಇಲ್ಲ ಹಾಗೆ ನೋಡಿದ್ರೆ. ಆದರೆ ಹೊಟ್ಟೆ ತುಂಬ ಊಟ ಸಿಗ್ತಾ ಇತ್ತು, ನೆಮ್ಮದಿಯಾಗಿದ್ದು. ಒಂದು ದಿನ ಸಭೆ ಸೇರಿದ ಮೊಲಗಳೆಲ್ಲ, ಹಿರಿಯ ಮೊಲ ಎದ್ದು ನಿಂತು ಹೇಳಿತು, ನಾವೆಲ್ಲರೂ ಸಂತೋಷವಾಗಿದ್ದೀವಿ ಹೌದು, ಆದರೆ ನಮ್ಮಷ್ಟು ಪುಕ್ಕಲರು ಇನ್ಯಾರೂ ಇಲ್ಲ. ಒಂದು ಈ ಕಾಡು ಪ್ರಾಣಿಗಳು ಎಲ್ಲಿ ಬೇಕಲ್ಲಿ ನಮ್ಮವರನ್ನು ಹಿಡಿದು ಹಿಡಿದು ತಿಂದು ಕೊಲ್ತಾ ಇದ್ದಾವೆ. ಒಂದು ಕಡೆ ಈ ನಾವು ಯಾರಿಗೂ ಕಷ್ಟ ಕೊಟ್ಟವರಲ್ಲ, ಬಟ್ ಯಾಕೂ ಗೊತ್ತಿಲ್ಲ ಎಲ್ಲರೂ ನಮ್ಮನ್ನು ಹಿಡಿದು ಹಿಡಿದು, ಕಾಡು ಪ್ರಾಣಿಗಳು, ಹುಲಿ ಸಿಂಹಗಳು ಸಿಕ್ಕದವೆಲ್ಲ ನಮ್ಮನ್ನು ಹಿಡಿದು ತಿಂದುಕೊಳ್ತವೆ, ಬದುಕೋದೇ ಕಷ್ಟ ಆಗಿಬಿಟ್ಟಿದೆ. ಒಂದು ಕಡೆ ಕಾಡು ಪ್ರಾಣಿಗಳಾದರೆ ಇನ್ನೊಂದು ಕಡೆ ಬೇಟೆಗಾರರು, ನಮಗೋಸ್ಕರನೇ ಅಂತಲೇ ಬಲೆ ಬಿಡ್ತಾರೆ, ನಮ್ಮನ್ನು ಹಿಡ್ಕೊಂಡು ಹೋಗ್ತಾರೆ, ಕುಯ್ತಾರೆ, ಒಂದಷ್ಟು ಜನ ಕೊಲ್ತಾರೆ, ಒಂದಷ್ಟು ಜನ ಪಂಜರದಲ್ಲಿಟ್ಟು ಜೀವನ ಪೂರ್ತಿ ನರಕ ತೋರಿಸ್ತಾರೆ. ನಮ್ಮದು ಜೀವನನೇ ಅಲ್ಲ, ಥೂ ಏನು ಭಗವಂತ ನಮಗೆ ಇಂಥ ಜೀವನ ಕೊಟ್ಟ ಅಂತ ಒಂದು ಹಿರಿಯ ಮೊಲ ಎದ್ದು ಹೇಳ್ದ ಕಣ್ಣೀರು ಹಾಕುತ್ತೆ. ಎಲ್ಲ ಮೊಲಗಳು ಅಂದುಕೊಳ್ತವೆ ಹೌದಲ್ವಾ, ಎಂಥ ನತದೃಷ್ಟ ಜೀವನ ನಮ್ಮದು, ನಾವು ಒಬ್ರಿಗೆ ಬೈಯಲ್ಲ, ಒಬ್ರಿಗೆ ಒಡೆಯಲ್ಲ, ಒಬ್ರಿಗೆ ಮೋಸ ಮಾಡಲ್ಲ, ಆದರೂ ನಮ್ಮನ್ನು ಬೇಟೆಗಾರರು ಬಂದು ಹೊಡಿತಾರೆ, ಕಾಡು ಪ್ರಾಣಿಗಳು ಬಂದು ತಿಂದುಕೊಳ್ತವೆ. ನಾವು ಯಾರಿಗೇನು ಮೋಸ ಮಾಡಿದ್ದು, ಯಾಕೆ ನಮ್ಮ ಬದುಕು ಹಿಂಗೆ? ಒಂದು ಮೊಲ ಎದ್ದು ಹೇಳಿತು, ಹಿಂಗೆ ಪ್ರತಿದಿನ ಕೊರಗಿ ಕೊರಗಿ ಸಾಯೋದ್ರ ಬದಲು ಬನ್ನಿ ಎಲ್ಲರೂ ಒಂದು ಕೊಳದೊಳಗಡೆ ಮುಳುಗಿ ಒಂದೇ ಸರಿ ಸತ್ತು ಹೋಗೋಣ ಅಂತ ಹೇಳಿಬಿಡ್ತು. ಎಲ್ಲ ಮೊಲಗಳಿಗೂ ಇದು ಯಾಕೋ ಸರಿ ಅನ್ನಿಸ್ತು.
ಬನ್ನಿ ಹೋಗೋಣ ಸಾಯೋಣ, ಯಾಕಂದರೆ ಹೆದರ್ಕೊಂಡು 100 ದಿನ ಬದುಕೋದಕ್ಕಿಂತ ಒಂದೇ ಸರಿ ಸತ್ಬಿಡೋಣ ಬನ್ನಿ ಅಂದ್ಕೊಂಡು ಎಲ್ಲ ಕೊಳದ ಹತ್ರ ಹೋಗ್ದೋದು, ಕೊಳದ ಹತ್ತಿರ ಹೋದು, ಆ ಕೊಳದ ದಡೆಯಲ್ಲಿ ಕೂತ ಕಪ್ಪೆಗಳು ಇವು ಬಂದಿದ್ದನ್ನು ನೋಡಿ ಒಳಗೆ ನೆಗರಿಬಿಟ್ಟು, ಅಂದರೆ ಮೊಲಗಳು ಕೊಳದ ಹತ್ರ ಹೋದು ಹತ್ರ ಕೂತ ತಕ್ಷಣ ಆ ದಡದಲ್ಲಿ ಕೂತಿದ್ದ ಕಪ್ಪೆಗಳು ಒಳಕ್ಕೆ ನೀರೊಳಕ್ಕೆ ಎಗರ್ಕೊಂಬಿಟ್ಟು, ಒಂದು ಮೊಲ ಹೇಳ್ತು ನಿಲ್ಲಿ 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 ನಾವು ಸಾಯ್ಬೇಕಿಲ್ಲ, ಯಾಕೆ ಗೊತ್ತೇನು ಇಲ್ಲಿ ಕಪ್ಪೆಗಳು ಕೂತಿದ್ದು ಇವು ನೀರೊಳಗಡೆ ಹಾರ್ಕೊಂಡು ನಾವು ಬಂದ ತಕ್ಷಣ, ಅಂದರೆ ನಮಗಿಂತ ಪುಕ್ಕಲರು ಒಬ್ರು ಇದ್ದಾರೆ ಇಲ್ಲಿ, ಅವ್ರಿಗೆ ಬದುಕೋ ಆಸೆ ಇದೆ ಅನ್ನೋದಾದರೆ ನಾವ್ಯಾಕೆ ಸಾಯ್ಬೇಕು ಹಂಗಂದ ತಕ್ಷಣ ಎಲ್ಲದಕ್ಕೂ ಹೌದು ನಮಗಿಂತ ಪುಕ್ಕಲ್ಲರಿದ್ದಾರೆ ಅಂತ ಗೊತ್ತಾದ ಮೇಲೆ ಅವು ಬದುಕೋ ಪ್ರಯತ್ನ ಮಾಡ್ತಿದ್ದಾವೆ ಅಂದಮೇಲೆ ನಾವ್ಯಾಕೆ ಸಾಯ್ಬೇಕು, ಊಟ ಇದೆ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡು ಕುಪ್ಪಳಿಸ್ಕೊಂಡು ಮತ್ತೆ ಕಾಡ್ನೊಳಗೆ ಹೋದ್ವಂತೆ. ಇದು ಕತೆ ಮಾತ್ರ ಅಲ್ಲ ನಮ್ಮ ಜೀವನ ಕೂಡ. ತುಂಬ ಸಾರಿ ನಮಗನ್ಸುತ್ತೆ ನನಗಿಂತ ನತದೃಷ್ಟಿ ಯಾರೂ ಇಲ್ಲಪ್ಪ ಇಲ್ಲಿ ಅಂದಾಗ, ಯಾರೋ ಒಬ್ರು ನಮಗಿಂತ ಕಷ್ಟದಲ್ಲಿರೋ ನೋಡಿದಾಗ, ದೇವರೇ ಪರವಾಗಿಲ್ಲ ನನ್ನ ಜೀವನ ಒಂದು ಮಟ್ಟಿಗೆ ಚೆನ್ನಾಗಿಟ್ಟಿದ್ದೀಯಾ. ಕಾರೋಲು ಹೋಗೋರನ್ನು ನೋಡಿ ನಾವು ನೊಂದ್ಕೊಳ್ಳೋದಕ್ಕಿಂತ ಯಾರೊಬ್ರು ಚಪ್ಪಲಿ ಇಲ್ಲದಲ್ಲೇ ನಡೀತಾ ಇದ್ದಾರಲ್ಲ ಅವ್ರು ನೋಡಿದಾಗ ಭಗವಂತನಿಗೆ ಒಂದು ಧನ್ಯವಾದ ಹೇಳಬೇಕು. ತಾಯಿ ನಾನು ಈ ಕತೆ ನಿನಗೋಸ್ಕರ ಹೇಳ್ತಾ ಇದ್ದೀನಿ, ನಿನಗಿಂತ ಪುಕ್ಕಲರಿದ್ದಾರೆ, ನಿನಗಿಂತ ನತದೃಷ್ಟಿಯರಿದ್ದಾರೆ, ನಿನಗಿಂತ ಗಂಡ ಇಲ್ಲ, ತವ್ರ ಮನೆ ಇಲ್ಲ, ಮನೆ ಇಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ, ಬೀದಿಲಿ ಬದುಕ್ತಾ ಇದ್ದಾರೆ, ಮತ್ತು ನಾಳೆ ಅವ್ರಿಗೇನೂ ಗೊತ್ತಿಲ್ಲ, ಬಟ್ ನಿನಗಾದ್ರೂ ಒಂದು ಕೆಲಸ ಇದೆ, ಮನೆ ಇದೆ, ತಾಯಿ ಇದ್ದಾಳೆ, ಅದಕ್ಕೂ ಮೀರಿ ಎಲ್ಲಿ ಹೋದರೂ ಬದುಕ್ತೀನಿ ಛಲ ಇದೆ. ಈ ಕತೆ ನಿನಗೆ ಏನು ಅರ್ಥ ಆಯಿತು ನನಗೆ ಗೊತ್ತಿಲ್ಲ, ಬಟ್ ಎಂತ ಅದ್ಭುತ ಅದು. ಅದಕ್ಕೆ ಪ್ರತಿ ಸಾರಿ ಅಂಥದ್ದೇನೋ ಬಂದಾಗ ಆ ಕಪ್ಪೆಗಳನ್ನು ಮೊಲಗಳನ್ನು ನೆನಪು ಮಾಡ್ಕೊ. ಆ ಮೊಲಗಳಿಗೆ ಸ್ಫೂರ್ತಿ ಕೊಟ್ಟಿದ್ದೇನು ಗೊತ್ತೇನು, ಬದುಕಿಗೆ ಧೈರ್ಯ ಕೊಟ್ಟಿದ್ದೇನು ಗೊತ್ತೇನು ಆ ಕಪ್ಪೆಗಳು, ಅಂದರೆ ನಮ್ಮನ್ನೇ ನಮಗೂ ಎದುರುಕೊಳ್ಳೋರು ಯಾರೋ ಇದ್ದಾರೆ ಅಂತ ಅದು ಗೊತ್ತಾಯ್ತಂತೆ. ಅವು ಬದುಕೋಕ್ಕೆ ಪ್ರಯತ್ನ ಮಾಡ್ತಾವೆ ಅನ್ನೋದಾದರೆ ನಾವ್ಯಾಂಗೆ ಸಾಯ್ಬೇಕು ಅಂತ ಕುಪ್ಪಳಿಸ್ಕೊಂಡು ಸಂತೋಷದಿಂದ ಎಲ್ಲ ಕಾಡೊಳಗಡೆ ಹೊರಟೋದು. ಡೋಂಟ್ ವರಿ ಅಮ್ಮ, ನೀನು ಕಳ್ಕೊಂಡಿರುವುದು ಏನೋ ಶ್ರೀರಾಮಚಂದ್ರನಲ್ಲ, ಎಂದೋ ಒಂದು ದಿನ ನಿನ್ನ ಇಡೀ ಬದುಕನ್ನು ಮುಗಿಸ್ತಾ ಇರೋ ಅಂತಹ ಜೊಂದಿಗೆ ನೀವೇ ದೂರ ಇದ್ದೀರಾ. ಪರವಾಗಿಲ್ಲ, ತಾಯಿ ನೋಡ್ಕೊಳ್ಳಿ, ಅವ್ರ ಸೇವೆ ಮಾಡಿ, ಆ್ಯಂಡ್ ಧೈರ್ಯವಾಗಿ ಬದುಕಿ. ಯಾರು ಶಾಶ್ವತವಾಗಿ ಕೆಳಗಡೆ ಇರಲ್ಲ, ಯಾರು ಶಾಶ್ವತವಾಗಿ ಮೆರೆಯೋಕ್ಕಾಗಲ್ಲ. ಎಷ್ಟೇ ಕಾಸಿದ್ರು ನಾವು ಮನ್ಸಿಗೆ ಬಿದ್ರೆ ಒಬ್ರು ಸೇವೆ ಮಾಡಕ್ ಬೇಕೇ ಬೇಕು, ಕಾಸು ನಮಗೆ ಮಾಡಲ್ವಲ್ಲ. ಇರ್ಲಿ ಇರ್ಲಿ, ನಾನು ಹೇಳೋದು ನಿಮ್ಮ ತಾಯಿ ಸೇವೆ ನೀವು ಮಾಡಿ, ನಿಮ್ಮ ಸೇವೆ ಮಾಡ್ಲಿಕ್ಕೆ ಭಗವಂತ ಅಷ್ಟೊತ್ತಿಗೆ ಒಬ್ಬರನ್ನು ಕೊಡ್ತಾನೆ. ಅರ್ಥ ಆಯ್ತಲ್ಲ, ನಾನು ಅಯ್ಯೋ ನನ್ನ ತಾಯಿ ನಾನು ಇದ್ದೀನಿ ನನಗೆ ಯಾರು ಇದ್ದಾರೆ ಅಂತ ನೀನು ಈಗಲೇ ಯೋಚನೆ ಮಾಡಿದ್ರೆ ನೀನು ನೆಟ್ಗಿರಲ್ಲ, ನಿನ್ನ ತಾಯಿನೂ ನೆಟ್ಗಿರಲ್ಲ. ಮಾಡಲೇಬೇಡ ಖಂಡಿತ, ನಿನ್ನ ಬದುಕು ನನಗೆ ಇಷ್ಟ ಆಗಿದ್ದು ನೀವು ಕತೆ ಹೇಳೋದ್ರ ಜೊತೆಗೆ ನೀವು ಆಲ್ರೆಡಿ ಒಂದು ಧೈರ್ಯವನ್ನು ತುಂಬಿಕೊಂಡ್ಬಿಟ್ಟಿದ್ದೀರಾ. ಅಯ್ಯೋ ಇಲ್ಲಮ್ಮ, ಯಾಕಂದ್ರೆ ಸುಮಾರು ಜನ ಹುಡುಗರು ಎಷ್ಟು ಸಮಾಧಾನವಾಗಿ ಹೇಳ್ತೀರಿ ಅಂದ್ರೆ ನಿಜ, ನಿಮ್ಮಿಂದ ತುಂಬಾ ಎಷ್ಟು ಜನ ಹುಡುಗರು ಬದುಕ್ತಾರೆ ಗೊತ್ತಿಲ್ಲ ನನ್ಗೆ. ಅದು ಬದುಕಬೇಕು ಅನ್ನೋ ಒಂದು ಆಸೆ ಹುಟ್ಟಬೇಕಣ. ಇವಾಗ ನೋಡಿ ಕೆಡ್ಸೋಕೆ 1000 ಜನ ಇರ್ತಾರೆ, ಒಳ್ಳೆ ಮಾತಾಡಕ್ಕೆ ಒಬ್ರು ಇರೋದು. ಅರೆ ಅರೆ ಅರೆ, ಇಲ್ಲ ಅದನ್ನು ಕೇಳೋ ಮನಸ್ಸು ನಿಮಗಿದೆಯಲ್ಲ. ನೋಡಮ್ಮ, ಅಂತಿಮವಾಗಿ ನನ್ನ ಗಂಡ ಸರಿ ಇದ್ದಾನ, ಹೆಂಡತಿ ಸರಿ ಇದ್ದಾಳ, ಮಕ್ಕಳಿದ್ದಾರ ಅನ್ನೋದಕ್ಕೆ ಮೀರಿ ಭಗವಂತ ನನಗೆ ಹೊರಗಡೆ ಒಳ್ಳೆಯದನ್ನು ನಿನ್ನ ಬಳಿ ತಗೊಂಡು ಬಂದಿದ್ದಾನಲ್ವ. ಅಂತಿಮವಾಗಿ ನೀನು ಸೋತಾಗ ನಿನ್ನನ್ನು ಬದುಕಿಸ್ಲಿಕ್ಕೆ ಏನೋ ಒಂದು ಹತ್ರ ತಗೊಂಡು ಬಂದಿದ್ದಾನೆ, ಈ ಕಾರ್ಯಕ್ರಮವನು, ನನ್ನ ಮಾತು, ಅಂದರೆ ನಿಮ್ಮನ್ನು ಬದುಕಿಸ್ಲಿಕ್ಕೆ ಅವನಿಗೊಂದು ಕಾರಣ ಇದೆ, ಅವನು ನಿಮ್ಮನ್ನು ಹೇಗೋ ಬದುಕಿಸ್ಕೊಂಡು ಬಂದಿದ್ದಾನೆ. ಸುಮ್ಮನೆ ಬದುಕಿರಿ, ಏನೋ ಒಂದು ಆಗುತ್ತಂತೆ. ನಾನು ಜನಕ್ಕೆ ಹೇಳ್ತಾ ಇರೋದು ಅಷ್ಟೇ, ನನ್ನ ಮಾತು ಕಷ್ಟವನ್ನು ಕಡಿಮೆ ಮಾಡುತ್ತೆ ಇಲ್ಲವೋ ಗೊತ್ತಿಲ್ಲ, ಬಟ್ ನಿಮ್ಮನ್ನು ಬದುಕಿಸ್ಲಿಕ್ಕೆ ಒಂದು ಸ್ಫೂರ್ತಿ ಕೊಡಬೇಕಷ್ಟೇ. ಅಲ್ಲ ನಿಮ್ಮ ಮಾತುಗಳಿಂದ ಅದೆಷ್ಟೋ ಜನ ಹುಡುಗರು ಧೈರ್ಯವಾಗಿ ಬದುಕ್ತಾರ ನನಗಂತೂ ಗೊತ್ತಿಲ್ಲ, ಬಟ್ ನನಗಂತೂ ಫುಲ್ ಧೈರ್ಯ ಬಂತು. ಇಲ್ಲ ನನಗೆ ನಾನು ನೋಡಿದೆ ಮೊಬೈಲ್ನಲ್ಲಿ ಸುಮಾರ್ತದೆ, ಹೌದು ಯಾಕೆ ನಮ್ಮ ತಂದೆ ತಾಯಿ ಇದ್ದಾರೆ, ಸೊ ತಂದೆನ ಕಳ್ಕೊಂಡಿದ್ದೀವಿ, ತಾಯಿ ಇದ್ದಾರೆ, ಓಕೆ ಅವ್ರ ಮುಖಾಂತರ ಇರಾನಂತೆ, ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ಭಗವಂತ ಆಯುಷ್ ಕೊಟ್ಟಷ್ಟು ದಿವಸ. ಅದ್ಭುತ, ನಿನ್ನ ಗೋಡೆ ಮೇಲೆ ಬರೆದಿಟ್ಕೊ, ಬೆಳಿಗ್ಗೆ ಎದ್ದ ತಕ್ಷಣ ನೋಡು, ಹೋದವರಿಗೋಸ್ಕರ ಅಳುವುದಿಲ್ಲ, ಇರುವವರಿಗೆ ನಗುತ್ತೇನೆ, ಇದುವೇ ಜೀವನ ಧರ್ಮ ಅಂತ ಬರೆದು ಗೋಡೆ ಮೇಲೆ ಇಟ್ಕೊ. ಬೆಳಿಗ್ಗೆ ಎದ್ದ ತಕ್ಷಣ ಅದು ನೋಡ್ಬೇಕು ನೀನು. ಹೋದವರಿಗಾಗಿ ಅಳುವುದಿಲ್ಲ, ಇರುವವರಿಗಾಗಿ ನಗುತ್ತೇನೆ, ಇದೇ ಜೀವನ ಧರ್ಮ. ಸತ್ತವರಿಗಾಗಲಿ ಬಿಟ್ಟು ಹೋದವರಿಗಾಗಲಿ, ಅಂದ್ರೆ ನಮ್ಮ ಹತ್ತಿರ ಇಲ್ಲದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ, ಇದೇ ಮೂರ್ಖತನ. ಯಾವುದಕ್ಕೂ ಯೋಚನೆ ಮಾಡಲ್ಲ ನಾನು, ನನ್ನ ಹತ್ರ ಏನು ಇಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಎಲ್ಲೋ ಒಂದು ಬದುಕ್ ಬಲ್ಲೆ,
ಸೂಪರ್ ಸೂಪರ್. ನನಗನ್ಸುತ್ತೆ ನೋಡಿ, ನಿಮಗೆ ಭಗವಂತ ಎಲ್ಲಿಂದ ನಿಮ್ಮನ್ನು ತಯಾರಿ ಮಾಡ್ದ ಅಂದ್ರೆ, ನಿನ್ನ ಅಣ್ಣನನ್ನ ಬೇಜವಾಬ್ದಾರಿ ಮಾಡುವ ಮೂಲಕ ನೀನ್ ಇದಕ್ಕೆ ಆಗ್ಲೇ ತಯಾರಾಗ್ಬಿಟ್ಟಿದ್ದೆ. ಮುಂದಿಂತದೊಂದು ಬರುತ್ತೇನು ಅಂತ ಸೂಚನೆಗೋಸ್ಕರ ಭಗವಂತ ನಿನ್ನನ್ನು ಆಗ್ಲೇ ಅಣ್ಣ ಇದ್ದಾಗಲೂ ನೀನು ಇಷ್ಟೇ ಧೈರ್ಯವಾಗಿದ್ದೆ ಅಥವಾ ಆಗಲೇ ನೀನು ಶುರು ಮಾಡ್ಕೊಂಬಿಟ್ಟಿದ್ದೆ ಈ ಮಟ್ಟಿಗೆ ಸ್ವಾವಲಂಬಿಯಾಗಿ ಬದುಕೋದನ್ನು. ಬಟ್ ಅವಾಗ ಶುರು ಮಾಡಿದ್ದೆ, ಈಗ ಉಪಯೋಗಕ್ಕೆ ಬರ್ತಾ ಇದೆ. ದೇವ್ರಿಗೆ ಅದೇನು ಗೊತ್ತಿತ್ತೇನು? ಮೋಸ್ಟ್ಲಿ ನಿಮ್ಮನ್ನು ಅದಕ್ಕೆ ಆಗಲೇ ತಯಾರು ಮಾಡಿಬಿಟ್ಟಿದ್ದಾನೆ. ಅಣ್ಣನ್ಗೆ ಹುಷಾರಿಲ್ಲ ಅಂದ್ರೆ ಕರ್ಕೊಂಡು ಅರ್ಧ ರಾತ್ರಿ ಮಧ್ಯರಾತ್ರಿ ಆಂಬುಲೆನ್ಸ್ ಹಾಕೊಂಡು ಹೋಗಿ 2 ಗಂಟೆ ರಾತ್ರಿ ಹೋಗಿದ್ದೀವಣ್ಣ, 1 ರೂಪಾಯಿ ಕೈಯಲ್ಲಿ ಕಾಸಿಲ್ಲ. ಅಣ್ಣನ ಮಣ್ಣು ಸಮೇತ ಕೂಡ ನಾನೇ ಮಾಡಿದೆ. 1 ವಾರ ಹಾಸ್ಪಿಟಲ್ ನಂದು ಇದ್ದು ಎಲ್ಲ ಹೊರಗಡೆ ಬರ್ಕೊಡ್ತಾ ಇದ್ರು ಓಪಡಿ ನಿಂತು. ಗಂಡು ಹುಡುಗನ ತರ 10-12 ಗಂಟೆವರೆಗೆ ಅಮೃತ್ ಲ್ಯಾಬ್ ಅಲ್ಲಿ ಟೆಸ್ಟ್ ತಗೊಂಡು ಗಂಡು ಹುಡುಗನ ತರ ಮಾಡಿದೀನಿ ನಾನು. ಬಟ್ ಅವಾಗ ಒಂಚೂರು ನಾನು ಹೆದರಿದ್ದೆ, ನನ್ನ ಅಣ್ಣ ನನ್ನ ಕೈ ಬಿಟ್ಟು ಹೋಗಲ್ಲ ಅಂತೇಳಿ. ನನ್ನ ತೊಡೆ ಮೇಲೆ ಹಿಂಗೆ ಮಲ್ಕೊಂಡು ಅಮ್ಮ ಚೆನ್ನಾಗಿ ನೋಡ್ಕೊ ನನ್ಗೆ ಮಾತ್ ಕೊಡ ಅಂತ ಹೇಳಿ ಹಂಗೆ ಮಾತ್ ತಗೊಂಡ 1 ವಾರ ಇದ್ರಣ್ಣ. ಅಯ್ಯೋ ನೋಡಿ, ಅದೆಷ್ಟು ಬೇಜವಾಬ್ದಾರಿ ಇತ್ತೋ ಏನೋ ಗೊತ್ತಿಲ್ಲ. ಆದರೆ ಹೋಗಬೇಕಾದ್ರೆ ತಾಯಿ ಚೆನ್ನಾಗಿ ನೋಡ್ಕೊ ಅಂತ ಹೇಳುವಷ್ಟು ಶುದ್ಧಾತ್ಮವಾಗಿ ಅದು ಹೊರಟೋಗಿದೆ. ಅಮ್ಮ ಅಂದ್ರೆ ತುಂಬಾ ಜೀವ, ನನ್ನ ಕನ್ನ ನನ್ನ ತಾಯಿ ಮೇಲೆ ತುಂಬಾ ಜೀವ. ನನ್ಗೆ ಕೊನೆ ಪಕ್ಷ ಏನ್ ಅನ್ಸ್ಬಿಡ್ತಂದ್ರೆ, ಅಟ್ಲೀಸ್ಟ್ ನನ್ನ ಅಣ್ಣ ಇಷ್ಟು ವರ್ಷ ದುಡ್ಡು ಹಾಕಿಲ್ಲ, ಇವತ್ತೂ ಬೇಡ, ನನ್ನ ಕಣ್ಣಿದ್ರೆ ಇದ್ರೆ ಸಾಕು ಅನ್ನೋದು ನನ್ಗೆ ಬಂದ್ಬಿಡ್ತು. ನಾನು ಅವಾಗ ಒಂಚೂರು ಹೆದರಿದ್ದೆ ಅಣ್ಣ, ಅವಾಗ ಕಂಪ್ಲೀಟ್ ಆಗಿ ನಾನು ಹೆದರ್ಕೊಂಬಿಟ್ಟಿದ್ದೆ. ಅಲ್ಲ ತಂದೆ ಇಲ್ಲದಾಗ ನೀನ್ ಹೇಳ್ತಿರೋದು ನೋಡಿದಾಗ ಅನ್ಸುತ್ತೆ ತಂದೆನೂ ಇಲ್ಲ, ಈ ಕಡೆ ಯಾರು ಬೆಂಬಲವೂ ಇಲ್ಲ, ತಾಯಿಗೂ ವಯಸ್ಸಾಗಿ ನೀನು ಅದು ಹೆಂಗೆ ಎದುರಿಸ್ತವ ತಾಯಿ? ಭಾಳ ಅದ್ಭುತ. ಬಟ್ ನಾನು ಹೇಳೋದು, ನಿನ್ನ ಕಥೆಯನ್ನು ನೀನು ಸರಿ ಮಾಡಿಕೊಂಡು ನೀನು ಬದುಕೋ ಶಕ್ತಿ ನಿನಗಿದೆ. ಬಟ್ ಇಲ್ಲಿ ನನಗೆ ಉಪಯೋಗ ಆಯಿತು ಅಂದರೆ, ಇದ್ರೆ ನಿನ್ನಂಥ ಹೆಣ್ಮಕ್ಳು ಇರಬೇಕು, ಹೀಗೆ ಬದುಕಿನ ಪ್ರೀತಿ ಇದೆಯಲ್ಲ. ಯಾರೋ ಬಿಟ್ಟು ಹೋದರು ಅಂತ ನಾನೇನೂ ಮಾಡಿಕೊಳ್ಳಿಲ್ಲ, ಬದುಕು ಸಿಕ್ಕಿರೋ ದೊಡ್ಡ ಭಾಗ್ಯ, ಇದಕ್ಕಿಂತ ದೊಡ್ಡ ಶ್ರೀಮಂತಿಕೆ ಇಲ್ಲ. ಭಿಕ್ಷೆ ಬೇಡ್ಕೊಂಡು ಬದುಕ್ತಾರೆ, ಕೆಲಸ ಮಾಡ್ಕೊಂಡು ಬದುಕ್ತಾರೆ, ವೇಶ್ಯಾವಟಿಕೆ ಮಾಡ್ಕೊಂಡು ಬದುಕ್ತಾರೆ, ಶ್ರಮವಹಿಸಿ ಅಂದರೆ ಬದುಕ್ತಾ ಇದ್ದಾರೆ, ಬದುಕೋಕೆ 1000 ದಾರಿ ಇದ್ದಾವೆ. ಬಟ್ ನೀನು ಈ ಹಂತದಲ್ಲೂ ಅಂದರೆ, ಈ ಕಡೆ ತಂದೆ ಇಲ್ಲ, ಅಣ್ಣ ಇಲ್ಲ, ತಾಯಿಗೂ ಆರೋಗ್ಯ ಸರಿ ಇಲ್ಲ, ವಯಸ್ಸಾಗಿದೆ, ಈ ಕಡೆ ಇಡೀ ಸಮಾಜ ನನಗೆ ಅನ್ಯಾಯ ಮಾಡಿದ್ರು ಕೂಡ ನಾನು ಬದುಕ್ತೀನಿ, ನನ್ನನ್ನು ಕಾಪಾಡಲಿಕ್ಕೆ ಒಬ್ಬ ಭಗವಂತ ಇದ್ದಾನೆ, ಆ ನಂಬಿಕೆಯ ಮೇಲೆ ನಾನು ದುಡಿತೀನಿ, ನಾನು ಬದುಕ್ತೀನಿ ಅನ್ನೋ ಈ ಛಲ ಇದೆಯಲ್ಲ. ಇವತ್ತೆಷ್ಟೋ ಹೆಣ್ಮಕ್ಳು ತಂದೆ ತಾಯಿ ನಂಬಿಕೆ ಇಟ್ಟು ಆಚೆ ಕಳಿಸಿ ಪ್ರೀತಿ ಪ್ರೇಮ ಅಂತ ಏನೋ ಮಾಡಿಕೊಂಡು ಆಮೇಲೆ ಎಲ್ಲವೂ ಮುಗಿದಾದ ಮೇಲೆ ತಂದೆ ತಾಯಿಗಳ ಹತ್ರ ಹೋಗಿ ಅವ್ರಿಗೆ ಭಾರ ಆಗೋ ಎಷ್ಟೋ ಹೆಣ್ಮಕ್ಳಿಗೆ ಮುಂದೆ ನೀನು ಮಾದರಿಯಮ್ಮ. ಆ್ಯಂಡ್ ಆದರೂ ನಾನು ಹೇಳೋದು, ಎಚ್ಚರಿಕೆಯಿಂದ ಇರು, ಪ್ರತಿ ನಿರ್ಧಾರಗಳ ತಗೊಳ್ಬೇಕಾದ್ರೆ ಒಬ್ಬರು ಹಿರಿಯರನ್ನು ಕೇಳಿ ತಗೋ. ಹ್ಞೂ, ಒಳ್ಳೆಯದಾಗಲಿ, ನಾವು ನಿಮ್ಮ ಜೊತೆ ಇದ್ದೀವಿ, ಯೋಚನೆ ಮಾಡಬೇಡಿ. ಆ್ಯಂಡ್ ನಿಮ್ಮ ಅನ್ನವನ್ನು ನೀವು ಉಡಿಸ್ಕೊಳ್ಳೋಷ್ಟು ಶಕ್ತಿ ಇದೆ, ಆ್ಯಂಡ್ ನೀವು 4 ಜನಕ್ಕೆ ಕೊಡೋವಷ್ಟು ಬೆಳೆದೇ ಬೆಳೀತೀರಾ, ಈ ಮಾತನ್ನು ನೆನ್ಪಿಟ್ಕೊಳ್ಳಿ. ಹ್ಞೂ, ನೀವು ಹೇಗೆ ಬೆಳೀತೀರಾ ಅಂದರೆ, ನಿನ್ನ ಊರಿನ ಜನ ನಿನ್ನನ್ನು ಉದಾಹರಣೆಯಾಗಿ ಕೊಡಬೇಕು, ಹಾಗೆ ನೀನು ಬೆಳೆದು ನಿಲ್ತೀಯ. ಶ್ರಮವನ್ನು, ನಿನ್ನ ಶ್ರಮವನ್ನು ನೀನು ನಂಬು, ನಿನ್ನ ಒಳಗಿನ ಶಕ್ತಿಯನ್ನು ನೀನು ನಂಬು. ಹೊರಗಿನ ಜನರು, ತಾಯಿಯಾದರೂ ತಮ್ಮನಾದರೂ ಅಣ್ಣನಾದರೂ ಗಂಡನಾದರೂ, ಅವರು ಹೋಗೋ ಸಮಯ ಬಂದಾಗ ಅವರು ಹೋಗ್ತಾರೆ, ಆದರೆ ನಿನ್ನ ಒಳಗಿನ ಶಕ್ತಿಯನ್ನು ನೀನು ನಂಬು. ಸೂರ್ಯ ಚಂದ್ರರು ತಮ್ಮ ಕೆಲಸ ನಿಲ್ಲಿಸಿದ್ರು ನಿನ್ನ ಒಳಗಿನ ಜ್ಯೋತಿ ಉರಿತಾ ಇರಬೇಕು. ಯಾವಾಗ ಹೊರಗಿನ ಬೆಳಕನ್ನು ನಂಬ್ಕೊಂಡು ಕೂತ್ಕೊಳ್ತಾನೆ ಅವನು ತುಂಬ ಬೇಗ ಅಳೋಕೆ ಶುರು ಮಾಡಬೇಕಂತ, ಯಾಕಂದರೆ ಅವು ತುಂಬ ದಿನ ಇರೋದಿಲ್ಲ. ಬಟ್ ಒಳಗಿನ ಜ್ಯೋತಿ, ಆತ್ಮಜ್ಯೋತಿ ಇದೆಯಲ್ಲ, ಹಂಗಂದ್ರೆ ಏನೂ ಅಲ್ಲ, ಯಾರು ಹೋದರೂ ನಾನು ಬದುಕ್ತೀನಿ ಅನ್ನೋ ಧೈರ್ಯ ಇದೆಯಲ್ಲ, ಅದೇ ಆತ್ಮಜ್ಯೋತಿ. ಹಾಗೆ ಧೈರ್ಯ ಬರಬೇಕಂದ್ರೆ ಈಗ ತಿಳ್ಕೊಳ್ತಾ ಇದ್ದೀವಲ್ಲ ನಾವು ನೀವು ಮಾತಾಡ್ತಾ, ಈ ಆತ್ಮಜ್ಞಾನ ಇರಬೇಕು. ಈ ಕಾರ್ಯಕ್ರಮ ನಿಮ್ಗೆ ಆ ನಿಟ್ಟಿನಲ್ಲಿ ಉಪಯೋಗ ಆಗೇ ಆಗುತ್ತೆ. ನಿರಂತರವಾಗಿ ನೋಡ್ತಾ ಇರಿ ತಾಯಿ, ಆ್ಯಂಡ್ ಇತರರ ಕಷ್ಟ ಕೇಳಿದಾಗ ನಿಮಗೂ ಒಂಚೂರು ಧೈರ್ಯ ಬರುತ್ತೆ ಅನ್ನೋದು ನನ್ನ ಭಾವನೆ. ಶುಭವಾಗಲಿ, ತಾಯಿ ಚೆನ್ನಾಗಿ ನೋಡ್ಕೊ, ಕಾರ್ಯಕ್ರಮ ಕರೆ ಮಾಡು, ನಿನ್ನೆಲ್ಲ ದುಃಖವನ್ನು ಏನೇ ಖುಷಿ ಇದ್ರೂ ದುಃಖ ಇದ್ರೂ ಹಂಚ್ಕೊ, ನಾವಿದ್ದೀವಿ. ಆ್ಯಂಡ್ ನಿನ್ನ ಕೆಲಸ ಮಾಡ್ತಾ ಅದರಲ್ಲೇ ಮುಳುಗೋಗು, ಭಗವಂತನನ್ನು ಅದು ಕಾಯಕದಲ್ಲೇ ಕಾಣು, ಸಾಧ್ಯವಾದರೆ 4 ಜನಕ್ಕೆ ಸಹಾಯ ಮಾಡು. ಶುಭವಾಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನೋಡಿ, ತಾಯಿನೂ ಈ ಕಡೆ ವಯಸ್ಸಾಗಿದೆ, ತಂದೆನೂ ಇಲ್ಲ,
ಅಣ್ಣನೂ ಹೊರಟೋಗ್ಬಿಟ್ಟ. ಯಾಕೋ ಗೊತ್ತಿಲ್ಲ, ನನ್ನ ಜೀವನ ಹೀಗಾಗುತ್ತಲ್ಲ ಅಂದ್ಕೊಂಡು ಈಕೆ ಸಾಯಲಿಲ್ಲ. ಆ್ಯಂಡ್ ಈ ಕಡೆ ಕಟ್ಕೊಂಡ ಗಂಡನೂ ಬಿಟ್ಟು ಹೋದ. ಭಗವಂತ ನನಗೆ ಮೋಸ ಮಾಡ್ದ ಅನ್ನೋದಕ್ಕಿಂತ, ಇಲ್ಲ ಸರ್, ನನ್ನ ಬದುಕನ್ನು ನಾನು ರೂಪಿಸ್ಕೊಳ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿ, ಈ ಹೆಣ್ಣಿನ ಬದುಕನ್ನು ನಾವು ಸೂಕ್ಷ್ಮವಾಗಿ ನೋಡ್ತಾ ಹೋಗೋಣ, ಈಕೆ ತನ್ನ ಅಣ್ಣ ಬದುಕಿದ್ದಾಗಲೇ ಅಣ್ಣ ಬೇಜವಾಬ್ದಾರಿ ಅಂದ್ಕೊಂಡು ಅವನ ಬಗ್ಗೆ ಕೆಟ್ಟದ್ದು ಮಾತಾಡಿಕೊಂಡು ಹತ್ಕೊಂಡು ಬೈಕೊಂಡು ಕೂತ್ಕೊಳ್ಳಿಲ್ಲ, ಈಕೆ ಆಗಲಿಂದಲೇ ದುಡಿಯೋಕೆ ಶುರು ಮಾಡಿದ್ಲು. ಆ್ಯಂಡ್ ಇವತ್ತು ಬಂದು ಈಕೆ ಎಷ್ಟು ಅದ್ಭುತವಾಗಿ ಬದುಕೋಕೆ ಶುರು ಮಾಡಿದ್ದಾರೆ ಅಂದರೆ, ನಾನು ಆಕೆಯ ಇನ್ಕಮ್ ಬಗ್ಗೆ ಮಾತಾಡ್ತಿಲ್ಲ, ಆಕೆಯ ಬಟ್ಟೆಯ ಬಗ್ಗೆ ಮಾತಾಡ್ತಿಲ್ಲ, ಆಕೆಯಿಂದ ಹೊರಬರ್ತಾ ಇರೋ ಆ ಮಾತುಗಳಲ್ಲಿರೋ ಶಕ್ತಿ ಇದೆಯಲ್ಲ, ಇದು ಒಂದು ಹೆಣ್ಣಿಗೆ ಬೇಕಾಗಿರೋದು. ಆ್ಯಂಡ್ ಇವತ್ತು 20 ವಯಸ್ಸಿಗೆ ಪ್ರೀತಿಗೆ ಬಿದ್ದು 21ಕ್ಕೆ ಮದುವೆ ಮಾಡಿ ಅಂದರೆ 25-26ವರೆಗೂ ಕಾಯೋಣ, ಒಂದು ಕೆಲಸ ಅಂತ ಹುಡುಕೋಣ. ಮೊದಲೊಂದು ಕಾಲ ಇತ್ತು, ಗಂಡ್ಮಕ್ಳು ದುಡ್ಕೊಂಡ್ಬರ್ತಾಯಿದ್ರು, ಹೆಣ್ಮಕ್ಳು ಮನೆಯಲ್ಲಿ ನೋಡ್ಕೊಂಡಿದ್ರೆ ಸಾಕಾಗಿತ್ತು. ಬಟ್ ಇದು ಇವತ್ತಿನ ಕಾಲದಲ್ಲಿ ಹಂಗಿಲ್ಲ. ಮಕ್ಕಳನ್ನೆಲ್ಲೋ ಚಿಂಟು ಸ್ಕೂಲ್ಗೆ ಬಿಟ್ಟು ಹೆಂಡತಿ ಗಂಡ ದುಡಿದ್ರೇನೆ ಜೀವನ ನಡೀತಾ ಇರೋದು. ಆ್ಯಂಡ್ ಹಾಗೆ ದುಡಿದೇ ಹೋದ್ರು ಏನು, ಮನೇಲಿ ಕೈಕೊಂಡು ಕಟ್ಕೊಂಡಂತೂ ಕೂತ್ಕೊಂಡ್ರೆ ಯಾರೂ ಬೆಲೆ ಕೊಡಲ್ಲ. ಹಾಗಾಗಿ ಹುಡುಗರಾದರು ಹುಡುಗಿರಾದರು ಒಂದು ಸ್ವಲ್ಪ ಕಾಯ್ರಿ ನೋಡಿ. ಈಕೆ ಇವತ್ತು ಧೈರ್ಯವಾಗಿ ಬದುಕ್ತಿದ್ದಾರೆ ಅಂದರೆ ಅದು ಕಾರಣ, ಅವತ್ತು ಅಣ್ಣ ಬೇಜವಾಬ್ದಾರಿ ತಂದಿಂದ ಇದ್ದಾಗ, ತಂದೆಯೂ ಸತ್ತು ಹೋದಾಗ ಆಚೆ ಹೋಗಿ ದುಡಿದ್ರು. ಈಕೆಗೆ ಧೈರ್ಯ ಬಂದಿದ್ದು ನನ್ನ ಉಪದೇಶಗಳಿಂದ ಅಲ್ಲ, ಈಕೆಗೆ ಧೈರ್ಯ ಬಂದಿದ್ದು ಹೊರಗಡೆ ಹೋಗಿ ದುಡಿದು ಶ್ರಮಪಟ್ಟು ಹೊರಗಿನ ಜಗತ್ತಿನ ಅವಮಾನಗಳು ನೋವುಗಳು ಎಲ್ಲವೂ ಅವತ್ತೇ ಬಂದಿದ್ದು, ಇವತ್ತವು ಉಪಯೋಗಕ್ಕೆ ಬರ್ತಾ ಇದ್ದಾವಷ್ಟೇ. ಬಟ್ ಇವತ್ತಿದು ಹೊಸದಾಗಿಬಿಟ್ಟಿದ್ರೆ ಅಂದರೆ ಎಷ್ಟು ದಿನ ತುಂಬ ಈ ಫ್ರಿಡ್ಜಲ್ಲಿರೋರ ಥರ ಬಂದು ಇಲ್ಲೇನೋ ಹೊರಗಡೆ ಬರೋ ಪರಿಸ್ಥಿತಿ ಬಂದಿದ್ರೆ ಖಂಡಿತ ಈಕೆ ಇಷ್ಟು ಧೈರ್ಯವಾಗಿ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಮಕ್ಕಳಿಗೆ ಯಾಕೆ ಕಷ್ಟ ತೋರಿಸಿ ಅಂತ ಹೇಳ್ತಾರೆ ಅಂದರೆ ಈ ಕಾರಣಕ್ಕೆ, ತಂದೆ ಇಲ್ಲದೆ ಹೋದ್ರು, ತಾಯಿ ಇಲ್ಲದೆ ಹೋದ್ರು, ಯಾರಿಲ್ಲದೆ ಹೋದ್ರು ನಾನು ಬದುಕ್ತೀನಿ ಅನ್ನೋ ಧೈರ್ಯ ಬರಬೇಕಂದ್ರೆ ಈ ಉಪದೇಶಗಳ ಜೊತೆ ಹೊರಗಡೆ ಹೇಗಾದರೂ ನನ್ನ ಪ್ರತಿಭೆಯನ್ನು ನಾನು ಬಳಸಿ, ನನ್ನ ಶಕ್ತಿಯನ್ನು ನಾನು ಬಳಸಿ ಬದುಕ್ತೀನಿ ಅನ್ನೋ ಧೈರ್ಯವನ್ನು ತಂದುಕೊಡಬೇಕು. ಅಣ್ಣ ತಾಯಿ ನಾನು ನೋಡ್ಕೊಳ್ತೀನಿ, ನನಗೆ ಆ ಋಣ ತೀರಿಸ್ಲಿಕ್ಕೆ ಅವಕಾಶ ಸಿಕ್ಕಿದೆ ಅಂತ ಗಂಡ ಮೋಸ ಮಾಡಿ ಆ ದುಃಖದಲ್ಲಿರೋ ಒಂದು ಹೆಣ್ಣು ಹೇಳ್ತಾಳೆ ಅಂದರೆ ಎಷ್ಟು ಇಚ್ಛಾಶಕ್ತಿ, ಎಷ್ಟು ಆತ್ಮಬಲ ಇರಬೇಕು ಈಕೆಗೆ, ಎಷ್ಟು ಮನೋಬಲ ಗಟ್ಟಿಯಾಗಿರಬೇಕು. ನನಗೂ ಯಾವಾಗಲೂ ನಾನು ನಮ್ಮ ತಾಯಿದು ಉದಾಹರಣೆ ಕೊಡ್ತೀನಿ. ಆಕೆ ಗಾರೆ ಕೆಲಸ ಮಾಡಿಕೊಂಡು ಇಡ್ಲಿ ಮಾರಿಕೊಂಡು ನಾನು ತುಂಬ ಸರಿ ಎಲ್ಲ ಕಡೆ ಉದಾಹರಣೆ ಕೊಟ್ಟಿದ್ದೀನಿ. ನನಗೆ ಹೊರಗಡೆ ಯಾರೋ ಸ್ಫೂರ್ತಿ, ಯಾಕೆ ನಮ್ಮ ತಾಯಿಂದಿರೆ ನಮಗೆ ಸ್ಫೂರ್ತಿ ಆಗಲಿ. ಹೆಣ್ಣು ಮನಸ್ಸು ಮಾಡಿದ್ರೆ ಒಂದು ಮಗುವಿಗೆ ಜನ್ಮ ಕೊಡೋದಷ್ಟೇ ಅಲ್ಲ, ಅಂಥ 100 ಅನಾಥ ಮಕ್ಕಳನ್ನು ಸಾಕೋ ಶಕ್ತಿ ಒಂದು ಹೆಣ್ಣಿಗಿದೆ. ಆ್ಯಂಡ್ ಈ ಭೂಮಿ ತಾಯಿಯನ್ನು, ನೀರನ್ನು, ಗಾ ಎಲ್ಲವನ್ನು ನಾವು ಹೆಣ್ಣಿಗೆ ಹೋಲಿಸ್ತೀವಿ. ಯಾಕೆ ಹೋಲಿಸ್ತೀವಿ ಅಂದರೆ ಅವಳಿಗೆ ಆ ಶಕ್ತಿ ಇದೆ ಅಂತ. ಹಾಗಾಗಿ ಈ ಹೆಣ್ಣಿನ ಛಲ ನಮಗೆ ಉದಾಹರಣೆ ಆಗಬೇಕು, ನಮಗೆ ಮಾದರಿ ಆಗಬೇಕು. ನನಗೊಂದು ಸರಿಯಾಗಿ ಕೆಲಸ ಸಿಕ್ಕಿಲ್ಲ ಅಂದುಕೊಂಡು, ಅಥವಾ ನನಗೇನೋ ಲವ್ ಫೇಲ್ಯೂರ್ ಆಯಿತು, ಮೆಸೇಜ್ ಬಂದಿಲ್ಲ, ರಿಪ್ಲೈ ಕೊಟ್ಟಿಲ್ಲ, ಭೇಟಿಯಾಗಿಲ್ಲ, ನನಗೆ ಪಾಕೆಟ್ ಮನಿ ಕೊಟ್ಟಿಲ್ಲ, ಈ ಕಾರಣಕ್ಕೆ ಸಾಯೋ ಜನಗಳ ಮುಂದೆ ಗಂಡ ಮೋಸ ಮಾಡಿ ಅನ್ಯಾಯ ಮಾಡಿ ಇಡೀ ಸಮಾಜ ಅನ್ಯಾಯ ಮಾಡಿದ್ರು, ಮನೆಯವರೆಲ್ಲ ಅನ್ಯಾಯ ಮಾಡಿದ್ರು, ನಾನು ಬದುಕ್ತೀನಿ ಸರ್ ಅಂತ ಹೇಳೋ ಈಕೆ ಧೈರ್ಯ ಇದೆಯಲ್ಲ, ಒಂದು ಮೆಸೇಜ್ಗೂ ರಿಪ್ಲೈ ಬರಲಿಲ್ಲ ಅಂತ ಸಾಯೋ ಜನಗಳ ಆ ಸಂಕುಚಿತ ಬುದ್ಧಿಯ ಮುಂದೆ ಈಕೆಯ ದೊಡ್ಡತನ ದೊಡ್ಡದು ಅಂತ ನಮಗನ್ಸ್ಬೇಕು. ನಾನು ಇಲ್ಲಿ ಆ ಮೊಲಗಳ ಉದಾಹರಣೆ ಕೊಟ್ಟೆ. ಆ ಮೊಲಗಳು ಹಂಡ್ಕೊಂಡು ನಮಗಿಂತ ಪುಕ್ಕಲು ಪ್ರಾಣಿಗಳು ಯಾರೂ ಇಲ್ಲ, ಯಾಕೆ ನಾವೆಲ್ಲ ಬೇಟೆಗಾರರಿಗೆ ಸಾಯಿಸ್ತಾರೆ, ಈ ಕಡೆ ಕಾಡು ಪ್ರಾಣಿಗಳು ನಮ್ಮನ್ನು ಸಿಕ್ಕದಲ್ಲೇ ತಿಂದ್ಕೊಳ್ತವೆ, ಯಾಕೆ ನಾವು ಭಯಪಟ್ಕೊಂಡು ಬದುಕಬೇಕು, ಬನ್ನಿ ಸಾಯೋಣ ಅಂದ್ಕೊಂಡು ಎಲ್ಲ ತೊರೆ ಹತ್ರ ಕೆರೆ ಹತ್ರ ಆ ಕೊಳದ ಹತ್ರ ಬರ್ತವೆ. ಆ ಕೊಳದ ಹತ್ರ ಬಂದಾಗ ಆ ಕಪ್ಪೆಗಳು ಹೆದರ್ಕೊಂಡು ದಡದಲ್ಲಿದ್ದವು ನೀರೊಳಕ್ಕೆ ಹಾರ್ತವೆ, ಮೊಲಗಳಿಗೆ ಕಾಣಿಸ್ಬಿಡುತ್ತೆ ಅಂದರೆ ನಮಗೂ ಹೆದರೋರು ಯಾರೋ ಇದ್ದಾರಲ್ವ, ಕಪ್ಪೆಗಳು ನಮ್ಮನ್ನು ನೋಡಿ ದಡದಿಂದ ನೀರೊಳಗಡೆ ಧುಮುಕಿಬಿಟ್ಟು
ಅಂದರೆ ನಮಗೂ ಹೆದರೋರು ಇದ್ದಾರೆ, ಅವರೇ ಬದುಕೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಅವರು ನಮ್ಮಿಂದ ತಪ್ಪಿಸ್ಕೊಳ್ಬೇಕು ಅಂತ ದಡದಿಂದ ನೀರೊಳಿಕೆ ಹೆಗರಿ ಬದುಕೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದಾದರೆ ನಾವು ಯಾಕೆ ಸಾಯಬೇಕು ಅಂತ ಅವರು ನಾವು ಬದುಕಬೇಕು ಅಂತ ನಿರ್ಧಾರ ಮಾಡಿದ್ರು. ಅಂದರೆ ಬದುಕೋದಕ್ಕೆ ಛಲ ಎಲ್ಲೆಲ್ಲ ಹುಟ್ಟುತ್ತೆ ನೋಡಿ, ಆ ಮೊಲಗಳಿಗೆ ಛಲ ಬಂದಿದ್ದು ಕಪ್ಪೆಗಳನ್ನು ನೋಡಿ. ಹಾಗೆ ನಮಗೂ ಒಳ್ಳೆ ಕೆಲಸ ಇಲ್ಲ, ಕಾರ್ ಇಲ್ಲ, ಬಂಗ್ಲೆ ಇಲ್ಲ ಅನ್ನೋದಕ್ಕಿಂತ ಯಾರೋ ಒಂದು ಹೊತ್ತಿನ ಊಟಕ್ಕೆ ಭಿಕ್ಷೆ ಬೇಡ್ತಿದ್ದಾರೆ, ಯಾರೋ ಚಪ್ಪಲಿ ಇಲ್ಲಲ್ಲಿ ನಡೀತಿದ್ದಾರೆ, ಯಾರಿಗೋ ಮಲಗೋಕೆ ಮನೆ ಇಲ್ಲ, ಇವೆಲ್ಲವನ್ನು ನೆನೆಸ್ಕೊಂಡ್ಬಿಟ್ರೆ ಹೇಗೆ ನಮ್ಮ ಬದುಕು ಸಾರ್ಥಕತೆಯನ್ನು ಸಾಗುವುದು. ನಮ್ಮ ಹತ್ರ ಏನೇನು ಇದೆ ಅಂತ ಅಲ್ಲ, ಏನೆಲ್ಲ ಇಲ್ಲದಿದ್ದರೂ ನಾವು ಯಾವ ಭಾವನೆಯಿಂದ ಬದುಕನ್ನು ನೋಡ್ತಾ ಇದ್ದೀವಿ, ನಮ್ಮ ದೃಷ್ಟಿಕೋನ ಎಂಥದ್ದು. ಗುಲಾಬಿಯಲ್ಲಿ ಒಬ್ಬರಿಗೆ ಮುಳ್ಳು ಕಾಣಿಸಿದರೆ ಒಬ್ಬರಿಗೆ ಹೂವು ಕಾಣಿಸಿತು, ಅದು ಗುಲಾಬಿಯ ತಪ್ಪಲ್ಲ, ಅದು ಸೃಷ್ಟಿಯ ತಪ್ಪಲ್ಲ, ಅದು ನಮ್ಮ ದೃಷ್ಟಿಯ ತಪ್ಪು. ಹೂವು ಕಾಣುವವನ ಹೃದಯ ಒಂದು ತರವಾದರೆ ಹೂವುಗಳಿದ್ದರೂ ಮುಳ್ಳನ್ನೇ ನೋಡುವ ಕಣ್ಣುಗಳು ಒಬ್ಬನದು. ಯಾರದು ಬದುಕಿಲ್ಲಿ, ಯಾರದು ಕಷ್ಟ? ಸೃಷ್ಟಿಯ ಯಾವ ತಪ್ಪು ಇಲ್ಲ, ಸೃಷ್ಟಿಯಲ್ಲಿ ಎಲ್ಲವೂ ಸರಿ ಇದೆ. ಮನುಷ್ಯ ನೋಡುವ ದೃಷ್ಟಿಯನ್ನು ಬದಲಾಯಿಸ್ಕೊಳ್ಬೇಕು. ಗಂಡ ಸರಿ ಇಲ್ವಾ? ಇಲ್ಲ, ಅವನು ಸರಿ ಇದ್ದ, ನನಗೆ ಸರಿ ಇಲ್ಲ ಅಷ್ಟೇ, ಅವನ ತಾಯಿಗೆ ಅವನ ಮಗ ಸರಿ ಇದ್ದಾನೆ. ನಮಗೆ ಸರಿ ಇಲ್ಲ, ನಮ್ಮ ಪ್ರಾಣಕ್ಕಲ್ಲಿ ಕಂಟಕ ಇದೆ ಎಂದಾಗ ಗಂಡ ಮಕ್ಕಳು ಇದು ಯಾವುದನ್ನು ನೋಡಬೇಡಿ, ನಿಮ್ಮ ಪ್ರಾಣ ಉಳಿಸ್ಕೊಳ್ಳಿ. ಪ್ರಾಣ ಒಂದಿದ್ರೆ ಮಿಕ್ಕಿದ್ದ ಆಮೇಲೆ. ನಾನು ಆಗಲೇ ಹೇಳಿದೆ, ಉಪನಿಷತ್ತು ಕೂಡ ಇದನ್ನೇ ಅದ್ಭುತವಾಗಿ ಸಾರಿ ಹೇಳುತ್ತೆ. ನಿಮ್ಮ ಗಂಡ ಮಕ್ಕಳು ಹೆಂಡತಿ ನಿಮ್ಮನ್ನೇ ಬಲಿ ಕೊಟ್ಟುಕೊಂಡು ಯಾರನ್ನು ಕಾಪಾಡಬೇಡಿ. ನೀವು ಬದುಕಿದ್ದ ಅವರನ್ನು ಕಾಪಾಡೋ ಪರಿಸ್ಥಿತಿ ಇದ್ದರೆ ಕಾಪಾಡಿ. ಯಾಕಂದರೆ ನೀವು ಹೋರಾಟ ಮಾಡುವ, ಬದುಕಿಸುವ ಮನಸ್ಥಿತಿ ಉಳ್ಳವರು ಒಬ್ಬರಿಗೋಸ್ಕರ ನೀವು ಹೋಗಿಬಿಟ್ರೆ ಅದು ಸಮಾಜಕ್ಕಾದ ಅನ್ಯಾಯ. ನೀವು ಬದುಕಿರಬೇಕು, ಯಾಕಂದರೆ ನೀವು ಬದುಕಿದರೆ ಇನ್ನೊಂದಷ್ಟು ಜನಕ್ಕೆ ಸಹಾಯ ಮಾಡಬಹುದು. ಆ್ಯಂಡ್ ಉಪನಿಷತ್ ಒಂಚೂರು ಮುಂದುವರೆದು ಅದನ್ನು ಬೇರೆ ಥರನೇ ಹೇಳುತ್ತೆ. ಹೆಂಡತಿ ಮಕ್ಕಳನ್ನು ಎಲ್ಲರನ್ನು ಬಿಟ್ಟಾದರೂ ಸರಿ ನಮ್ಮ ಪ್ರಾಣನ ಉಳಿಸ್ಕೊಳ್ಬೇಕು ಅಂತ. ಅಲ್ಲಿ ಹೇಳ್ತಾರೆ ಇನ್ನೊಂದು ಹೆಂಡತಿಯನ್ನು ತರ್ಬೋದು, ಇನ್ನೊಂದು ಮಗನನ್ನು ತರ್ಬೋದು, ಹೋದ ಪ್ರಾಣವನ್ನು ತರಲಿಕ್ಕಾಗಲ್ಲ, ಅದಕ್ಕೆ ಪ್ರಾಣಕ್ಕಷ್ಟು ಮಹತ್ವ ಕೊಟ್ಟರು. ಹಾಗಂತ ಹೆಂಡತಿ ಬಿಡಿ ಮಕ್ಕಳು ಬಿಡಿ ಅಂತ ಅಲ್ಲ, ಬಟ್ ಇಲ್ಲಿ ಪ್ರಾಣಕ್ಕೆ ಬೆಲೆ ಇದೆ. ಹೆಂಡತಿ ಕೆಟ್ಟವಳು, ಮಗ ಕೆಟ್ಟವನು, ಎಲ್ಲರೂ ಕೆಟ್ಟವರು ಅಂತ ಗೊತ್ತಿದ್ದು ನಾನು ನನ್ನ ಪ್ರಾಣ ಕಳ್ಕೊಳ್ತೀನಿ, ಇಲ್ಲ ನಿನ್ನ ಪ್ರಾಣ ಕೊಡೋದಾದರೆ ಯೋಗ್ಯವಾದವರಿಗೆ ಕೊಡು. ಸಿ, ನನಗನ್ಸುತ್ತೆ ಪ್ರಾಣ ಕೊಟ್ಟು ಅಥವಾ ಪ್ರಾಣ ತೆಗೆದು ಯಾರನ್ನು ಉಳಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲವೇ ಇಲ್ಲ. ಒಬ್ಬ ಸೈನಿಕ ತನ್ನ ಪ್ರಾಣವನ್ನು ತ್ಯಾಗ ಮಾಡಬೇಕು ಅಂತ ಏನು ಹೋಗಿರಲ್ಲ. ಆತ ಸುಮ್ಮನೆ ತನ್ನ ಸೇವೆ ತನ್ನ ವೃತ್ತಿಯನ್ನು ಮಾಡ್ತಿದ್ದಾರೆ, ಹಾಗೂ ಪ್ರಾಣ ಹೋಯಿತು. ಪ್ರಾಣ ಕೊಡಬೇಕು ಅಂತ ಆತ ಹೋಗಲಿಲ್ಲ, ಬಟ್ ವೃತ್ತಿ ಮಾಡಬೇಕಾದ್ರೆ ಅದು ಹೋಯಿತು, ಅದೊಂದು ವೀರ ಸ್ವರ್ಗ. ಪ್ರಾಣ ಕೊಡಲೇಬೇಕು ಅಂತ ಹೋದರೆ ಅದು ವೃತ್ತಿ ಹೇಗಾಗುತ್ತೆ? ಯಾವ ಸೈನಿಕನಾದರೂ ಅಷ್ಟೇ, ನಾನು ಸಾಯಬೇಕು ಅಂತ ಹೋಗಲ್ಲ. ಆತ ತನ್ನ ತಾಯ್ನಾಡಿನ ಸೇವೆ ಮಾಡ್ತಾ ಮಾಡ್ತಾ ಗೊತ್ತಿಲ್ಲದಂಗೆ ಆ ಸಾವು ಬಂದುಬಿಡುತ್ತೆ, ಅದಕ್ಕೆ ವೀರ ಸ್ವರ್ಗ. ಸಾವಿದೆ ಅಂತ ಹೋಗಿ ಸತ್ತರೆ ಅದು ವೀರ ಸ್ವರ್ಗ ಅಲ್ಲ, ಅದು ಆತ್ಮಹತ್ಯೆ ಹೌದಲ್ವಾ? ಯೋಧರದು ಆತ್ಮಹತ್ಯೆ ಅಂತ ಕರಿತೀವಲ್ಲ, ಕರಿತೀವ? ಇಲ್ಲ, ಅದು ವೀರ ಸ್ವರ್ಗ. ನಮಗೆ ಗೊತ್ತಿಲ್ಲದೆ ಅದು ಬಂದಾಗ ಅದು ಸಹಜವಾದದ್ದು, ಅಥವಾ ಅದೊಂದು ವೀರ ಸ್ವರ್ಗ, ಅಥವಾ ಅದೊಂದು ಬೇರೆ ಥರ ಕರಿಬೋದು. ಗೊತ್ತಿದ್ದು ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಗೊತ್ತಿದ್ದು ಮೊಸಳೆ ಬಾಯಿಗೆ ಹೋಗಿ ತಲೆ ಇಡ್ತಾರೆ, ಗೊತ್ತಿದ್ದು ಹೋಗಿ ನೀರಿಗೆ ಹಾರ್ತಾರೆ, ಅಂದರೆ ಅದು ಹೇಗೆ ವೀರ ಸ್ವರ್ಗ ಆಗುತ್ತೆ? ಅಂದರೆ ವ್ಯತ್ಯಾಸ ಇದೆ ಅಲ್ಲಿ. ಇದನ್ನು ಅರಿತುಕೊಂಡು ಜೀವನ ಮಾಡುವುದನ್ನು ಕಲಿಬೇಕು. ಶುಭವಾಗಲಿ ತಾಯಿ, ನಿನ್ನ ಬದುಕು ಖಂಡಿತ ಇಲ್ಲಿ ನೋಡ್ತಾ ಇರೋ ಸಾವಿರಾರು ಹೆಣ್ಮಕ್ಳಿಗೆ ಅದು ಉದಾಹರಣೆ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗಂತ ಒಳ್ಳೆ ಗಂಡನನ್ನು ಬಿಟ್ಟು ಬನ್ನಿ, ಒಳ್ಳೆ ಮಕ್ಕಳನ್ನು ಬಿಟ್ಟು ಬನ್ನಿ ಅಂತ ಅಲ್ಲ. ಎಂದೂ ಸರಿ ಹೋಗದ, ಯೋಗ್ಯನಲ್ಲದ, ಹೊಟ್ಟೆ ತುಂಬಿದವರ ಜೊತೆ ಬದುಕು ಪ್ರಯತ್ನ ಯಾವತ್ತೂ ಮಾಡಬೇಡಿ. ಒಂದು ತಪ್ಪೆಲ್ಲರೂ ಮಾಡ್ತಾರೆ, ಹೇಳಿದಾಗ ತಿದ್ದುಕೊಳ್ಬೇಕು. ತಿದ್ದುಕೊಳ್ಳೋಕೆ ತಯಾರಿಲ್ಲ ಅಂದಾಗ ಅಂಥವ್ರ ಜೊತೆ ಹೆಚ್ಚು ಬದುಕೋದು ಯೋಗ್ಯವಲ್ಲ, ಅದು ಪ್ರಾಣಕ್ಕೆ ಕಂಟಕ ಅನ್ನೋದನ್ನು ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶುಭವಾಗಲಿ, ಒಳ್ಳೆಯದಾಗಲಮ್ಮ.